ಆಗಿನ ಕಾಲವೆ ಸ್ವರ್ಗ. ಊಟಕ್ಕೆ ಕೂಳಿಲ್ಲಿದ್ರೂ ಅಡ್ಡಿಲ್ಲ, ದುಡ್ಡಿಲ್ಲದಿದ್ರೂ ಅಡ್ಡಿಲ್ಲ. ಆಗ ಎಲ್ಲ ಒರಿಜಿನಲ್ ಇತ್ತು, ಈಗ ಒರಿಜಿನಲ್ ಯಾವುದೂ ಇಲ್ಲ. ಸಂಬಂಧಗಳು ಕೂಡ, ಸ್ನೇಹ ಕೂಡ, ಗೌರವ ಮರ್ಯಾದೆಗಳು ಕೂಡ ಎಲ್ಲ ಫೇಕೆ. ಲೈಫ್ ಹಂಗೆ, ನಾವು ಯಾವುದನ್ನು ಕಾನ್ಸಂಟ್ರೇಟ್ ಮಾಡ್ಕೊಂಡಿರುತ್ತೋ ಅದು ನಮಗೆ ಕೈ ಹಿಡಿತು ಪಕ್ಕ. ನಾವು ಮಾಡೋ ಕೆಲಸ ದೇವ್ರಿಗೆ ಸರಿಯಾಗಿತ್ತಂದರೆ ನಮ್ಗೆ ಯಾರು ರೆಫರ್ ಮಾಡೋದು ಬೇಡ, ಏನೂ ಬೇಡ, ತನ್ನಷ್ಟಕ್ಕೆ ಬೆಳೀತೇವೆ. ರಾತ್ರಿ ಮಲ್ಕೊಂಡ್ರೆ ಕನಸು ಕಟ್ಟಿತ್ತು. ಕನಸು ಹಂಗೆ ಮಾಡಿದ್ರೆ ಆಂಟ, ಎಂಥ ಆಂಟ ಅಂತ್ರಿ, ಚಂಡಿ ಭಾಗವತಿಗೆ ಹಾರ್ಮೋನಿ ಹೇಳೋದು, ಅರ್ಥ ಹೇಳೋದು, ದೇವಿ ಮಾತ್ಮಿ ಪ್ರಸಂಗ. ಮೂರ್ನಾಲ್ಕು ರಾತ್ರಿ ಆಯಿತು, ಒಂದೇ ನಮ್ಮನೆ, ಕಣ್ಣು ಮುಚ್ಚುಕಿಲ್ಲ, ಚಂಡಿ ಹೊಡೆದಾಗತ್ತೆ, ದೇವಿ ಬಾಬದು ಈ ನಮ್ಮನೆ ಉಪದ್ರ ಮಾಡ್ರೆ. ನಿದ್ರೆ ಇಲ್ಲ, ಸೀದಾ ಡಾಕ್ಟ್ರ್ ಹತ್ರ ಹೋದಿ. ಮೂರು ನಮ್ಮನೆ ಮಾತ್ರೆ ಕೊಟ್ಟು ಹಿಡ್ಕೊ ಬಂದು, ಹಂಗಾರೆ ಒಂದು ಕೆಲಸ ಮಾಡಿ ಉಂಡ್ಕೊಂಡು ಮಾತ್ರೆ ತಿನ್ಕೊ ಮನ್ಕೊ ಸಮಕ್ಕೆ. ಇಲ್ಲ 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 ಇಲ್ಲ, ನಾನು ಇವತ್ತು ಮಾತ್ರೆ ತಿನ್ನಲಿಲ್ಲ, ಅದು ಪ್ರಸಂಗ ದೇವಿ ಮಾತ್ಮಿ. ಇವತ್ತು ಕತಿ ಮುಂದುವರೆದು ಮುಂದುವರೆದು ಬಹುಶಃ ಇವತ್ತು ರಾತ್ರಿಗೆ ಮಧು ಕೈತವ್ರನ್ನ ಕೊಲ್ಲುವಂಥದ್ದು ನಡಿಬಹುದು, ಅದನ್ನು ಕಂಡುಕೊಂಡೆ ತಿಂಬೋದು ನಾನಂತೆ. ಮನೆಯಲ್ಲಿ ಹಬ್ಬದ ಕಂಡೆ ಅಂಬುದಿಲ್ಲ, ಮನೆ ನಲ್ಕಂಡೆ ಅದೆಲ್ಲ ಹೇಳೋದಿಲ್ಲ. ನಾಟ್ದಂಗೆ ಲೈಕ್ ಆಯ್ತು, ನೀವೆಲ್ಲ ಮಾಡ್ದಂದೇಳಿ ಅದು ನಮಗೆ ಎಲ್ಲೋ ಒಂದು ಕಡೆ ಅಟ್ರಾಕ್ಟ್ ಆಗ್ತಿತ್ತು, ನಮ್ಗೆ ಗೊತ್ತಿಲ್ಲದೆ. ಒಳ ಮನಸ್ಸು ಜಾಸ್ತಿ ಜನ ಗುರ್ತಾ ಹಿಡಿದು ಶುರು ಮಾಡ್ರು. ಬಸಂಗ್ ಆಗ್ತಾ ಇದ್ರೆ ದೂರದಂಗೆ ಯಾರು ಕಂಡು ಹಿಡಿದು ಜನ ಹೇಳ್ತಾರೆ, ನಮ್ಮನ್ನು ಬಸ್ ಪಕ್ಕದ ಸೀಟರ್ ನಮ್ಮನ್ನು ಮಾತಾಡ್ತಾರೆ, ಹಂಗೆ ಹಂಗಾಯ್ತು ಮಾತಾಡ್ತಾರೆ. ಅಯ್ಯ ನೀವು ನಾಟ್ ಮಾಡಿಲ್ಲ, ಕಡೆಗೆ ಅವ್ರು ಲೆಕ್ಕದಂಗೆ ಒಂದು ಕೆಳಗೆಳ್ದು ಒಂದು ಚಾ, ಅವ್ರ ಲೆಕ್ಕದಂಗೆ ಒಂದು ಜ್ಯೂಸು. ಏ ಹಿಂಗೆಲ್ಲ ಆಗ್ತ ನಮ್ಗೆ ಗೊತ್ತೇ ಇಲ್ಲ, ನಿಜ ಗೊತ್ತಿಲ್ಲ, ಗೊತ್ತೇ ಇಲ್ಲ. ಆಯಿತು, ಅದ್ರ ಮೇಲೆ ಅದೇ ನಾಳೆ ಆಗಳು ಕಾಲ್ ಬಂತು, ಒಂದು ಶೂಟಿಂಗ್ ಇತ್ತು ಅಂದ್ಕೊಂಡು ಎಲ್ಲೂ ನಾವು ಯಾರ ಹತ್ರ ಕೇಂಡು ನಮ್ಗೊಂದು ಇದು ಮಾಡಿ ಇಲ್ಲ. ಆಗ ಎಣಿಸಿದ್ದು ಆಗ ನಂಗೆ ನೆನಪಿ ಬಂದು ಒಂದೇ, ಓ ನಾವು ಮಾಡೋ ಕೆಲಸ ದೇವ್ರಿಗೆ ಸರಿಯಾಗಿ ಇದೆ. ನಮ್ಮ ಮೊದಲ ಶತ್ರು ಬೆಳಿಗ್ಗೆ ನಾವು ಎತ್ಕೊಂಡು ಗಂಟೆ ಇನ್ನೂ ಅಲ್ಲಿ, ಮತ್ತೆ ಪುನಃ ಮನ್ಕಂ ಅದು ನಮ್ಮ ಮೊದಲ ಶತ್ರು ಅವರು. ಇನ್ನೂ ಇಲ್ಲ, ಇನ್ನೂ ಅರ್ಧ ಗಂಟೆ ಇತ್ತಿಲ್ಲ, ಎಚ್ಚರ ಹರ್ಕೊಳ್ಳೆ ನಮ್ಮನ್ನು ದೇವ್ರಿಗೆ ಎಬ್ಸಿ ಬಿಡೋದು. ಆ್ಯಕ್ಚುಲಿ ನಮ್ಗೆ ಗೊತ್ತಿದ್ದಿಲ್ಲ ಅದು, ಹೇಳುವಾಗನೇ ಹೋಗು ಅಂದೇಳಿ, ನಾವು ದೇವ್ರಿಗೆ ಹೋಗ ಅಂದೇಳಿ ಮತ್ತು ಗುಡ್ ನೈಟ್ ಮನ್ಕಂತು, ಅದು ದೊಡ್ಡ ತಪ್ಪು. ಟಕ್ಕ ಎದ್ದು ಬಿಡ್ತು, ಅರ್ಧ ಗಂಟೆ ಎಕ್ಸ್ಟ್ರಾ ಸಿಗ್ತಾ. ಟೈಮನ್ನು ನಾವು ಫಾಲೋ ಮಾಡ್ತಾ ಇದ್ರೆ ಅಭಿವೃದ್ಧಿ ಆಗೋದಕ್ಕೆ, ಇಂಪ್ರೂವ್ ಆಗೋದಕ್ಕೆ ಅಷ್ಟು ಫಸ್ಟ್ ಹೆಜ್ಜೆ ಇದೆ. ಕೆಲಸವನ್ನು ಪ್ರೀತಿಸೋದು, ಅವ್ರಿಗೆ ಕೊಡೋ ದುಡ್ಡು ಪ್ರೀತಿಸೋದಕ್ಕಿಂತ ಮುಂಚೆ ಕೆಲಸವನ್ನು ಪ್ರೀತಿಸೋದು. ಕಡೆಗೆ ದುಡ್ಡು ಬರ್ತದೆ, ಮನೆಗೆ ಫಸ್ಟಿಗೆ ಬೈತಿದ್ದೀರಿ, ನಮ್ಗೆ ಇಲ್ಲ ಹಾಕ್ದವ್ರು ಇದ್ರೆ ನಾವು ಟೆಂಪಕ್ಕೆಲ್ಲ ಐಟಮ್ ಕಟ್ಟೋದಿಗೆ ಕೇಂದ್ರ ಇದ್ದಿದ್ದು ನಾವು ಮಾತಾಡಿ ಸುಮ್ಮನೆ ಹೌದು ಚಟ ಹೌದು ಯಾರು ಓಕೆ ಯಾರು ಹಂಗೆ ಹೇಳಿರೋ ಬಾಯ್ ನಮ್ಮನೆಗೆ ಒಂದು ಗಂಟೆ ಸೇರಿಸ್ಕೊಂತ್ರಿ ಅಂದೇಳಿ. ನಾನೀಗ ನಾನು ನೀವು ಫ್ರೆಂಡ್ ಆಗಿದ್ದರೆ, ನೀವು ಅಣ್ಣ ತಮ್ಮ ಆಗಿದ್ದರೆ, ನೀವು ಯಾವುದೋ ಊರಾಗಿದ್ದೆ ನಾ ಎಲ್ಲೋ ಇದ್ದಿ, ಕಾಗದ ಬರೀತೈತೆ ನಾವು. ಈ ಲೆಟ್ರ್ ನಿಮ್ಗೆ ಸಿಕ್ಕ 3 ದಿವಸ 4 ದಿವಸ ನಿಮ್ಗೆ ಸಿಕ್ಕತ್ತೆ, ನೀವು ಕಣ್ರಿ. ಓ ಆ ಲೆಟ್ರ್ ಓದಿದ್ನ ರಾತ್ರಿ ನೀವು ಮನ್ಕೊಂಡು ಫೀಲ್ ಮಾಡ್ತೀವಿ, ಅವ್ರಿಗೊಂಡು ಹಿಂಗೆ ಕಾಗದ ಹಾಕಿದ್ರು, ಈಗ ನಾಳೆ ಒಂದು ಬರೀಕಲ್ಲ ಅವ್ರಿಗೆ ಎಂತ ಬರೋದು ಏನು. ಇವೆಲ್ಲ ಒಂದು ಏನು ಸಂಬಂಧಗಳ ಗಟ್ಟಿತನಕ್ಕೆ ಬ್ರಿಡ್ಜ್ ಇದ್ದಂಗೆ ಇದೆ ಇವೆಲ್ಲ. ಅಲ್ಲಿ ಇದ್ದಂಥ ಆತ್ಮೀಯತೆ ಈಗಿಲ್ಲ, ಈಗೇಂದ್ರೆ ಭಾರಿ ಸ್ಪೀಡ್ ನಿಮ್ಮೇನು. ಓ ಎಂತ ಮರ್ರೆ ನೀವು ಏನಿಲ್ಲರೆ, ನೀವು ಮೊನ್ನೆ ಹಿಂಗೆ ನಂಗೆ ಭಾಳ ಬೇಜಾರಾಯ್ತು. ಟಿಂಗ್, ಎಂಥ ಬೇಜಾರು ಮರ್ರೆ ಹೊಡೆದೊಡ್ದು ಸಂಗ್ತೀಯ ನೀವು. ಟಿಂಗ್, ನೀವು ಸಂಗ್ತಿಗಿಂತ ಕೇಳಬೇಡ ನನಗೆ, ಹೊಡೆದೊಡ್ಡ ಜನ ಅಲ್ಲ ನೀವು. ಕಟ್ಟಿಂಗ್ ಸ್ಪೀಡ್ ಅಂದರೆ ಏನಂದರೆ, ನಾವು ಇಲ್ಲಿಗ ಇದಕ್ಕೆ ಅವಕಾಶ ಕೊಡ್ತಾ ಇಲ್ಲ. ಹೃದಯಕ್ಕೆ ಹೃದಯದಿಂದ ಮಾತಾಡುವ, ಯೋಚನೆ ಮಾಡುವ, ಅದು ಲೆಸ್ ಈಗ ಇಲ್ಲ, ಅದಿಲ್ಲ, ಅದೇ ಬೇಜಾರು. ನಮಸ್ಕಾರ ವೀಕ್ಷಕರೇ, ಕುಂದಾಪುರ .com ಮಾತುಕತೆ ಈ ವಿಶೇಷ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ. ಇಂದಿನ ಕಾರ್ಯಕ್ರಮದ ಅತಿಥಿ ರಂಗಭೂಮಿ ಹಾಗೂ ಸಿನಿಮಾ ಕಲಾವಿದರಾದ ಶ್ರೀ ರಘು ಪಾಂಡೇಶ್ವರ ಅವರು. ಉಡುಪಿ ಜಿಲ್ಲೆಯ ಪಾಂಡೇಶ್ವರದವರಾದ ರಘು ಪಾಂಡೇಶ್ವರ ಅವರು ತನ್ನ ನಟನೆ, ವಿಶಿಷ್ಟವಾದ ಮ್ಯಾನರಿಸಂ ಹಾಗೂ ಹಾಸ್ಯಭರಿತ ಡೈಲಾಗ್ಗಳ ಮೂಲಕ ಪ್ರೇಕ್ಷಕರನ್ನ ರಂಜಿಸುತ್ತಲೇ ಬಂದವರು. ಅವರ ಬದುಕಿನ ಪುಟದಲ್ಲಿ ಅದೆಷ್ಟು ನೋವು ನೊಲೆಯುಗಳಿದೆ, ಅವರ ಕಲಾ ಜೀವನ ಅದು ಹೇಗೆ ನಡೀತಿದೆ, ಈ ಎಲ್ಲವನ್ನ ಅವರಿಂದನೇ ಕೇಳಿ ತಿಳ್ಕೊಳ್ಳೋಣ. ಬನ್ನಿ, kundapra.com ಈ ವಿಶೇಷ ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ. ಥ್ಯಾಂಕ್ ಯು. ಕಲಾರಂಗದಲ್ಲಿ, ಸಿನಿಮಾ ರಂಗದಲ್ಲಿ, ನಾಟಕ ರಂಗದಲ್ಲಿ ಸುದೀರ್ಘ 38 ವರ್ಷಗಳ ಕಾಲ ಸೇವೆ ಸಲ್ಲಿಸ್ತಾ ಇದ್ರಿ. ಈ ಹೊತ್ತಿನಲ್ಲಿ ಸಿನಿಮಾ, ರಂಗಭೂಮಿ ಎಲ್ಲದನ್ನ ನೆನೆಸ್ಕೊಂಡ್ರೆ ಮತ್ತೆ ನಿಮ್ಮ ಹಿಂದಿನ ದಿನಗಳನ್ನ ನೆನೆಸ್ಕೊಂಡ್ರೆ ಈ ಕ್ಷಣದಲ್ಲಿ ಏನು ಅನ್ಸುತ್ತೆ? ಈ ಕ್ಷಣದಂಗೆ ನಿಜವಾಗಿ ಒಂದು ಪದ್ಯ ಇತ್ತು ಕನ್ನಡ, ಯಾವುದೋ ಹಳೆ ಸಿನಿಮಂದಂಗೆ, ಹಿಂದಿಗಿಂತ ಅಂದೇನೇ ಚಂದವು ಅಂತ. ಎಂಥ ಸೊಗಸು ಆ ನಮ್ಮ ಕಾಲವು. ಹಾಗೆ ನಿಜವಾಗಿ ಇವತ್ತೆಂತ ಇದ್ದರೂ ಸಮೇತ ಪ್ರತಿ ಒಂದು ವಿಷಯ ಯೋಚನೆ ಮಾಡಿಕೊಂಡ್ರು. ಆಗಿನ ಕಾಲವೇ ಸ್ವರ್ಗ. ಊಟಕ್ಕೆ ಕೂಳಿಲ್ಲಿದ್ರೂ ಅಡ್ಡಿಲ್ಲ, ದುಡ್ಡಿಲ್ಲದಿದ್ರೂ ಅಡ್ಡಿಲ್ಲ. ಆಗ ಎಲ್ಲ ಒರಿಜಿನಲ್ ಇತ್ತು, ಈಗ ಒರಿಜಿನಲ್ ಯಾವುದೂ ಇಲ್ಲ. ಸಂಬಂಧಗಳು ಕೂಡ, ಸ್ನೇಹ ಕೂಡ, ಗೌರವ ಮರ್ಯಾದೆಗಳು ಕೂಡ ಎಲ್ಲ ಫೇಕೆ. ತಿಂಬು ಫುಡ್ಡು ನಿಮಗೆ ಗೊತ್ತಿತ್ತು, ಫೇಕೆ. ಆದ್ದರಿಂದ ಅದೇ ಸ್ವರ್ಗ ಎಲ್ರಿಗೂ. ಯಾರಿಗೆ ಕೇಂದ್ರ ಹೇಳ್ತಾರೆ ಹಿಂದಿನಿಂದ ಇಲ್ಲ ಒಳ್ಳೆ ಇತ್ತು ಅಂದೇಳಿ, ನಿಜ.
ದೊಡ್ಡ ಕಲಾವಿದರಾಗಿ ಬೆಳೆದಿದ್ರಿ, ಆದರೆ ನಿಮ್ಮ ಬಾಲ್ಯದ ದಿನಗಳು, ನಿಮ್ಮ ಆಗಿನ ಕಾಲದ ಒಡನಾಡಿಗಳು, ಅದನ್ನೆಲ್ಲ ಒಂದು ಸರಿ ನೆನ್ಪು ಮಾಡ್ಕೊಂಬಿದ್ರೆ. ಆಗಲಿಕ್ಕೆ ಈಗ ಎಲ್ಲವರು ಇದ್ದಂಗೂ ಇಂಪ್ರೂವ್ಮೆಂಟ್ ಅಂತ ಇಲ್ಲ. ಹಳ್ಳಿ ನಮ್ಮದು ಪಾಂಡೇಶ್ವರ ಅಂದರೆ ಅಲ್ಲೊಂದು ಇಲ್ಲೊಂದು ಅಲ್ಲೊಂದು ಇಲ್ಲೊಂದು ಮನೆ, ಹುಲ್ಲು ಚಾವಣಿಯ ಮನೆ, ಕೆಲವರು ಮನೆಯಲ್ಲಿ ಮಾತ್ರ ವಿದ್ಯುತ್ ದೀಪ, ಹೆಚ್ಚಿನ ಮನೆಗಳಲ್ಲಿ ಚಿಮಣಿ ದೀಪ. ಎಲ್ಲಿ ಕಂಡರೂ ಹಚ್ಚ ಹಸಿರು ಅಷ್ಟೇ, ಎಲ್ಲಿ ಕಂಡರೂ ಬಯಲೆ, ಮನೆಗಳು ಕಮ್ಮಿ. ಈಗ ಎಲ್ಲ ರೋಡಾಗಿ ಎಲ್ಲ ಕಡೆಗೂ ಮನೆ, ಎಲ್ಲ ಸ್ಲ್ಯಾಬ್ ಮನೆ, ಹಂಚಿನ ಮನೆ ಎಲ್ಲ ಇತ್ತು. ತುಂಬ ಬಡಸ್ತಿಗೆಯ ಒಂದು ಬಡತನದ ಒಂದು ಫ್ಯಾಮಿಲಿ ನಮ್ಮದು. ಆದರೆ ಊಟಕ್ಕೇನು ತೊಂದರೆ ಇರಲಿಲ್ಲ, ಬೇಸಾಯ ಎಲ್ಲ ಇತ್ತು. ಅಂಥ ಒಂದು ಬಡ ಗೆಳೆಯರು ಹರ್ಕುಲು ಪರ್ಕುಲು ಎಲ್ಲ ಪ್ಯಾಚ್ ಮಾಡಿದ ಚಡ್ಡಿಗಳು, ಆಮೇಲೆ ಸಂತೆ ಮಾರ್ಕೆಟಲ್ಲಿ ತಂದ ಶರ್ಟ್ಗಳು, ಅವು ಇವೆಲ್ಲ ಅದರದ್ದು ಸ್ಮೆಲ್ ಒಂಥರ ಖುಷಿ ಇರುತ್ತೆ. ಹಾಕ್ದರಿಗೆ ಗೊತ್ತಿರುತ್ತೆ, ತಂದಲ್ಲಿ ಮೂಸಿಕೊಂಡ್ರೆ ಹಬ್ಬ ಅಂದೇಳಿ, ಹೊಸ ಅಂಗಿ ಎಂಬುದಕ್ಕಿಂತ ಜಾಸ್ತಿ ಆ ಪರಿಮಳವೆ ಖುಷಿ. ಆ ಥರ ಹಾಗೆ ಪ್ರಾಥಮಿಕ ಶಾಲೆ, ಹಳೆ ಶಾಲೆ, ಆ ಶಾಲೆ ಈಗಲೂ ಇತ್ತು ಆ್ಯಕ್ಚುಲಿ, ಪಾಂಡೇಶ್ವರ ಹಿರಿಯ ಪ್ರಾಥಮಿಕ ಶಾಲೆ, ಅಲ್ಲೇ ಎಲ್ಲ ಓದಿದ್ದು. ಹೋಪಕ್ಕೆಲ್ಲ ಓಣಿ, ರೋಡ್ ಇಲ್ಲ, ಈಚೆಗೆ ದರಿ ಹೇಳುತ್ತೆ ಆಚೆಚಿ ಮಧ್ಯದ ಇದು, ಆಚೆಗೆ ಬೇರೆಯವ್ರದ್ದು ಹಾಡಿ, ಈಚೆ ಮತ್ತೊಂದು ಹಾಡಿ, ಅದು ದಾಟ್ರ ಬೈಲು, ಇದೆಲ್ಲ ಹಳೆಯ ನೆನಪುಗಳಿಗೆ ಇದೆಲ್ಲ ಬರ್ತದೆ. ಈಗ ಯಾವುದೂ ಇಲ್ಲ, ಎಲ್ಲ 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 ಚೇಂಜ್ ಆಯ್ತು. ಈಗ ಎಜುಕೇಷನ್ ಎಲ್ಲಿವರೆಗೆ ಇದು ಮಾಡಿದ್ರಿ? ನಾನು 10th class ಓದಿದೆ, ಒಳ್ಳೆ ಓದ್ತಿದ್ದೆ, ಹ್ಯಾಂಡ್ ರೈಟಿಂಗ್ ಎಲ್ಲ ಭಾಳ ಚೆಂದ ಇದ್ದಿತ್ತು. ನಂದು ಹ್ಯಾಂಡ್ ರೈಟಿಂಗ್ ಇದ್ದ ನೋಟ್ಸ್ ಬುಕ್ ಎಲ್ಲ ಟೀಚರ್ಸ್ಗಳು ತಗೊಂಡ್ರು ಬೇರೆ ಯೂಸ್ ಮಾಡಬೇಕಂತಂದೇಳಿ. ಆದರೆ ಲೆಕ್ಕ ಒಂದು ಭಾಳ ಕಷ್ಟ ನನಗೆ, ಲೆಕ್ಕದಂಗೆ ಸ್ಟಾರ್ಟಿಂದು ಕಮ್ಮಿ ಮಾರ್ಕ್, SSLC ನಾನು ಫೇಲ್ ಇದ್ದೆ ಲೆಕ್ಕದಂಗೆ. ಲೆಕ್ಕ ಗೊತ್ತೇ ಇಲ್ಲ ಈಗಳು, ಅಷ್ಟು ವೀಕ್ ಇದ್ದಿದೆ. ಸೊ ಅಲ್ಲಿ SSLC ಕೈದು ಮಾಡಿದೆ. ಆಮೇಲೆ ಇದ್ರ ನಡುವೆ ನಿಮ್ಗೆ ಈಗ ಕಲಾ ಜೀವನ ಇದೆಲ್ಲ ಹೆಂಗೆ ಶುರುವಾದ ಅಂತೇಳಿ? ಹಾಂ, ಆಗ ನಿಜವಾಗಿ ಎಂಟರ್ಟೈನ್ಮೆಂಟ್ ಅಂದು ಕಂಡ್ರೆ ಎಂಥದೂ ಇಲ್ಲ. ಆ್ಯಕ್ಚುಲಿ ಒಂದು ಯಕ್ಷಗಾನ ನಮ್ಮ ಆ ಟೈಮಲ್ಲಿ, ಯಕ್ಷಗಾನಕ್ಕೊಂದು ಪೀರಿಯಡ್ ಅಂದಿರುತ್ತೆ, ಇಂತಿಷ್ಟು ಟೈಮ್ ಅಳು ಮಾತ್ರ, ಮತ್ತು ಮಳೆಗಾಲದಲ್ಲಿ ಯಕ್ಷಗಾನ ಇದ್ದಿಲ್ಲ. ಈ ಬಯಲಾಟಗಳನ್ನೆಲ್ಲ ಕಾಮಕೋಪದವು ಇವು, ಮತ್ತು ರೇಡಿಯೋ ಇರ್ತಿತ್ತು, ಅದನ್ನು ಪದ್ಯಕ್ಕೆ ಎಂದು ಇವೆಲ್ಲ ತುಂಬ ಮೊದಲು ಅವತ್ತು ಆಗಲಿಕ್ಕೆ ಚಟ ಜಾಸ್ತಿ ಅದರದ್ದೇ. ಚೈ ಪದ್ಯಕ್ಕೆ ಎಂದು ಎಲ್ಲೊಂದು ಸೌಂಡ್ ಶ್ರಮದ ಪದ್ಯಕ್ಕೆ ಅಂದರೆ ಅದನ್ನು ಆಲಿಸ್ಕೊಂಡು ಆ ಪದ್ಯ ಟೈಮಿಗೆ ಟ್ಯೂನಿಂಗ್ ಮಾಡ್ಕೊಂಡು ನಾವಿಲ್ಲಿ ಹಾಡೋದು. ಶಾಲೆ ಹಿಂಗೆ ಡಿಬೇಟ್ ಅಂತ ಮಾಡ್ತಾರೆ ಕಾರ್ಯಕ್ರಮ, ಅದರಂಗೆಲ್ಲ ಹಾಡೋಕಿರುತ್ತೆ, ಏಕಪತ್ರ ಭಿನ್ನ ಇರುತ್ತೆ. ಆಗಲಿಕ್ಕೆಲ್ಲ ನಾನು ಎಲ್ಲರ ಕಡೆಗೆ ನಾನು ಸ್ವಲ್ಪ ಅದನ್ನೆಲ್ಲ ಭಾಗವಹಿಸ್ತಿದ್ದೆ. ಅಲ್ಲಿಂದ ಶುರುವಾಯ್ತು ಅದು, ಅಂಟ್ಕೊಂಡು 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 ಬಂದು ಯಕ್ಷಗಾನ ಕಾಂತಕ್ಕಂತ ಏನೋ ಒಂಥರ. ಅಲ್ಲಿ ಯಕ್ಷಗಾನ ಕಂಡ್ರೆ ಮಾರನೇ ದಿವಸ ನಾವು ಇದೊಬ್ಬ ದನ ಎಲ್ಲ ಬಿಟ್ಕೊಂಡು ಹೋಗ್ತಿದ್ದು ಬಯಲಿಗೆ. ಅಲ್ಲಿ ನಾವು ಯಕ್ಷಗಾನ ಮಾಡ್ತಿತ್ತು ನಮ್ಮ ಏಜಿನವರೆಲ್ಲ, ಹುಡುಗರ ಮಕ್ಕಳೆಲ್ಲ ಸೇರ್ಕೊಂಡು. ಸೊ ಅಲ್ಲಿಂದ ಅಂಟ್ಕಂತು ಈ ಥರ. ಸೆಳೆತ ಇತ್ತು 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 ಖುಷಿ ನಂಗೆ ಏನೋ ಒಂಥರ, ಅದು ಖುಷಿ. ಅದು ನನ್ನ ಆವರ್ಸ್ಕಂತ ನಂಗೆ ಗೊತ್ತಿಲ್ಲ, ನನ್ನೊಳಗೆ ಬಂತದು. ಮುಂದೆ ನೀವು ರಂಗಭೂಮಿಯಲ್ಲಿ ತೊಡಗಿಸ್ಕೊಳ್ತೀರಿ, ಇದರಲ್ಲಿ ಹೆಚ್ಚಾಗಿ ಸಾಮಾಜಿಕ ನಾಟಕಗಳ, ಹಾಸ್ಯ ನಾಟಕಗಳನ್ನು ಜಾಸ್ತಿ ಪ್ರದರ್ಶನಗಳನ್ನು ಮಾಡ್ತೀರಿ. ಈ ಇದನ್ನು ಅದ್ರ ಬಗ್ಗೆನೇ ಹೇಳುವುದಾದರೆ, ಈಗ ನಿಮ್ಮ ಸಾಧನ ಕಲಾತಂಡ ಇರ್ಬೋದು, ಮತ್ತು ನೀವು ನಾಟಕದಲ್ಲಿ ತೊಡಗಿಕೊಂಡ ಇಡೀ ಒಂದು ಪ್ರಕ್ರಿಯೆ ಇತ್ತಲ್ಲ, ಅದು ಸುದೀರ್ಘಾವಧಿಯಲ್ಲಿ ಅಷ್ಟೊಂದು ಶೋ ಮಾಡಿ ಅದನ್ನೆಲ್ಲ ಒಂದು ನೆನ್ಪು ಮಾಡ್ಕೊಂಬುದಾದರೆ. ಹೈಸ್ಕೂಲಿಗೆ ಒಪ್ಪತ್ತಿಗೆ, ಸಾರಿ 7th class ಒಪ್ಪತ್ತಿಗೆ ಸ್ಟೇಜ್ ಕಟ್ಟರ್, ನಮ್ಮ ಶಾಲೆಗೆ ಸ್ಟೇಜ್ ಇರಲಿಲ್ಲ. ಆ ಸ್ಟೇಜ್ ಕಟ್ಟಿದಾಗಳಿಗೆ ವಾರ್ಷಿಕೋತ್ಸವ ನಮಗೆ ಸಿಕ್ತು, 7th class ಶಾಲಾ ವಾರ್ಷಿಕೋತ್ಸವದಂಗೆ ನಮಗೆ ಭಾಗ್ಯಾಪಕ ಆಯಿತು. ಸೊ ಆಗಳಿಕ್ಕೆ ಚಂದ್ರಾಸ ಅನ್ನುವಂಥ ನಾಟಕ ಮಾಡಿದ್ರು, ಅದರಂಗೆ ಒಂದು ದುಷ್ಟ ಬುದ್ಧಿ ಅನ್ನುವಂಥ ಒಂದು ರೋಲ್ ಬಂದಿತ್ತು, ಅದನ್ನು ನಂಗೆ ಕೊಟ್ಟರು. ಸೊ ನಾನು ಅದನ್ನು ಮಾಡಿದೆ. ಅಲ್ಲಿಂದ ಹೈಸ್ಕೂಲಿಗೆ ಬಂದೆ 8th class ಅಲ್ಲಿಗೆ ಒಪ್ಪತ್ತಿಗೆ, ಅಲ್ಲೂ ನಂಗೆ ಸ್ಕೂಲ್ ಡೇ ಸಿಕ್ತು ವಾರ್ಷಿಕೋತ್ಸವ. ಸೊ ಅಲ್ಲೂ ನಾನು ಒಂದು ನಾಟಕದಂಗೆ ಭಾಗವಹಿಸೋತ್ತಿಗೆ ನಾನು ಕೈ ಎಂದೆ. ಫಜೀತಿ ಅನ್ನೋ ನಾಟಕದಂಗೆ ಒಂದು ಪುರೋಹಿತನ ಪಾತ್ರ ಸಿಕ್ತು, ಅದನ್ನು ಮಾಡಿದೆ. ಆ ನಾಟಕ ಮಾಡುವತ್ತಿಗೆ ನಮ್ಮ ಊರಿನ ಯುವಕ ಮಂಡಳ, ಸವಿನ ಯುವಕ ಮಂಡಳ ಅಂತ, ಅದರ ಕೆಲವು ಮೆಂಬರ್ಸ್ಗಳು ಅವರು ಇವರು ನನ್ನ ಕಂಡು ಒಂಥರ ಒಳ್ಳೆ ಮಾಡ್ತಾ ಇವ, ಒಳ್ಳೆ ಆ್ಯಕ್ಟ್ ಮಾಡ್ತಾ ಅಂದ್ಕೊಂಡು, ನಿಮ್ಮದು ಮನೆಯಲ್ಲಿ ಅದು ಯಾರಿದೆಯಾ, ನಿಮ್ಮ ಪೇರೆಂಟ್ಸ್ ಯಾರೆಲ್ಲ ಕೇಳಿ ನಾನು ಹೇಳಿ, ಆ ನೆಕ್ಸ್ಟ್ ನನ್ನನ್ನು ಆ ತಂಡಕ್ಕೆ ವಾರ್ಷಿಕೋತ್ಸವ ಟೈಮಿಗೆ ಬೇರೆ ಟೈಮಿಗೆಲ್ಲ ನಾಟಕ ಮಾಡೋ ಕರ್ಕೊಂಡು. ಅಲ್ಲೂ ನಾನು ಮಾಡ್ತಿದ್ದೆ, ಆಗ ಸಣ್ಣದಿದ್ದೆ, ಮೀಸೆ ಗೀಸೆ ಇಲ್ಲ, ಲೇಡಿ ರೋಲೆಲ್ಲ ಮಾಡ್ತಿದ್ದೆ, ಸಣ್ಣ ತಂಗಿ ಪಾತ್ರ ಅಥವಾ ಕಾಮಿಡಿ ಲೇಡಿ ಪಾತ್ರ ಇಂಥದ್ದೆಲ್ಲ ಮಾಡ್ತಿದ್ದೆ. ಹಂಗೆ ಮಾಡ್ತಾ 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 ಎಲ್ಲರೂ ಖುಷಿ ಪಡ್ತಿದ್ದೀರಿ, ನಾನು ಹಂಗೆ ಬೆಳೀತಾ ಇದ್ದೆ, ನಂಗೆ ಗೊತ್ತೇ ಇಲ್ಲ. ಹಂಗೆ ಎಲ್ಲ ಪ್ರೋತ್ಸಾಹ ಕೊಟ್ಟರು ಜನ, ಒಳ್ಳೆ ಮಾಡ್ತೇವೆ ಅಂತ ಹೇಳಿದಾಗಳಿಗೆ. ಸೊ ನಂಗೆ ಗೊತ್ತಿಲ್ಲದೆ ಇರೋದಲ್ಲೇ ಹಿಂಗಾಗಿ. ಸಾಧನ ಕಲಾತಂಡ ಇರ್ಬೋದು, ಮತ್ತೆ ನಿಮ್ಮ ನಿಮ್ಮದೇ ಆದಂತ ನಾಟಕ ತಂಡವನ್ನು ಕಟ್ಟಿದ ಅದ್ರದ ಹಿಂದಿನ ದಿನಗಳನ್ನ ನೆನ್ಪು ಮಾಡ್ಕೊಂಬಿದ್ರೆ. ನಮ್ದೇ ಆದ ಒಂದು ತಂಡ ಕಟ್ಟೋದು ಅಂದ್ಕೊಂಡು ಮಾಡ್ತು, ಮಾಡ್ದಾಗಳಿಕ್ಕೆ ನಾನು ಒಬ್ಬನೇ ಇದ್ದಿದ್ದೆ ಆಕ್ಚುಲಿ. ಮಾಡುವ ಅನ್ಕೊಂಡೆ, ಯಾರು ಕೆಲವರೆಲ್ಲ ಬರಲ್ಲ, ಕೆಲವರು ಬಂದರು, ಹೊಸ ಜನಗಳು ಕೆಲವರು, ನಾವು ಬತ್ತು ಅಂತೇಳಿ ಒಂದಿಷ್ಟು ಜನಗಳ ತಂಡ ಆಯ್ತು. ಆಗ ಒಂದು 11 ಜನ ಏನೋ ಇತ್ತು ನಾವು ಸ್ಟಾರ್ಟಿಂಗಲ್ಲಿ.
ಪ್ರಾಕ್ಟೀಸ್ ಮಾಡೋದು. ನಮ್ಮದೇ ನಾವೇ ಓದಿದ ಶಾಲೆ ಇತ್ತು, ಆ ಶಾಲೆಯಲ್ಲಿ ಹೋಯ್ಕೊಂಡು ಮಾಸ್ಟರ್ ಹತ್ರ ಕೇಳಿದಾಗ ನಮಗೆ ಇದು ಕೊಟ್ಟರು, ಸ್ಟೇಜ್ ಕೊಟ್ಟರು, ನೀಟಾಗಿ ಇಟ್ಕೊಂಡು ಬಾಗಿಲು ಹಾಕಿ ಒಳ್ಳೆ ರೀತಿ ಹಿಂಗೆ ಆ ಥರ ಮಾಡ್ಕೊಂಡು ಪ್ರಾಕ್ಟೀಸ್ ಮಾಡ್ಕೊಂಡು ಮಾಡ್ಕೊಂಡು ನಾಟಕಗಳು ಸ್ವಲ್ಪ ಜಾಸ್ತಿ ನಮ್ಮದು. ಎಂತ ಮಾಡ್ತದೆ ನಾವು ಕುಂದಾಪುರ ಕನ್ನಡ ನಾಟಕ ಮಾಡ್ತು, ಅದು ಇಂಪಾರ್ಟೆಂಟ್ ಮೇಯ್ನ್ ವಿಷಯ. ಕುಂದಾಪುರ ಕನ್ನಡ ನಾಟಕದಾಗಳಿಗೆ ಜನರುಗಳಿಗೆ ಇಡೀ ನಾಟಕವೇ ಕುಂದಾಪುರ ಕನ್ನಡ, ನಿಮ್ಗೆ ಗೊತ್ತಿಂದ ಕೆಲವು ರೋಲ್ಗಳು ಮಾತ್ರ ಇರ್ತಿತ್ತು, ಇದು ನಮ್ಮ ನಾಟಕದಂಗೆ ಇಡೀ ನಾಟಕವೇ ಕುಂದಾಪುರ ಕನ್ನಡ ಇರ್ತಿತ್ತ. ಹಂಗಾಗಿ ಜನ ಜಾಸ್ತಿ ಇಷ್ಟಪಡ್ತಿದ್ರು. ಎಲ್ಲ ಹೀರೋ ಹೀರೋಯಿನ್ ಮಾತಾಡೋದು ಕುಂದಾಪುರ ಕನ್ನಡ, ವಿಲನ್ ಬಂದರು ಮಾತಾಡೋದು ಕುಂದಾಪುರ ಕನ್ನಡ, ಅಪ್ಪ ಅಮ್ಮ ಮಾತಾಡೋದು ಕುಂದಾಪುರ ಕನ್ನಡ, ಇಡೀ ಸ್ಟೋರಿಯೇ ಕುಂದಾಪುರ ಕನ್ನಡ, ಸ್ಟಾರ್ಟ್ ಎಂಡ್ವರೆಗೂ ಕುಂದಾಪುರ ಕನ್ನಡ. ಜನಗಳಿಗೆ ತುಂಬ ಇಷ್ಟ ಆಗ್ತಿದ್ದು ಇದು. ಸೊ ತುಂಬ ಡಿಮ್ಯಾಂಡ್ ಬಂತು, ಶೋ ಮೇಲೆ ಶೋ, ಚಿಕ್ಕಾಪಟ್ಟೆ ಶೋ, ಪುರ್ಸೋತಿಲ್ಲ ಒಂಥರ. ಆ ಥರ ಬಂದು 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 ನಾಟಕ ಎಲ್ಲ ನಾಟಕಗಳು ಅದ್ರ ಮೇಲೆ ಒಟ್ಟಿಗೆ ನಾನು ಒಟ್ಟು 9 ನಾಟಕ ಬರೆದೆ. 9 ನಾಟಕಗಳು ಕೂಡ ಕುಂದಾಪುರ ಕನ್ನಡವೇ. ಶೋ ಮೇಲೆ ಶೋ 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 ಎಲ್ಲ ಬೆಂಗಳೂರು, ತೀರ್ಥಹಳ್ಳಿ, ಆಗುಂಬೆ, ಅಲ್ಲಿ ಎಲ್ಲ ಕಡೆಯೂ ನಮ್ಮ ನಾಟಕಗಳು. ಊರ ಮನೆಯಲ್ಲಿ ಊರಿನ ಎಲ್ಲ ಕಡೆಯೂ, ಇಲ್ಲೆಲ್ಲಿ ಎಷ್ಟೆಷ್ಟು ಗ್ರಾಮ ಯಾವ್ಯಾವ ತಾಲೂಕು ಇತ್ತು ಕುಂದಾಪುರ ಕನ್ನಡದ ಎಲ್ಲ ಕಡೆಗೂ ನಾವು ಒಂದು ಟೈಮ್ ಪುರ್ಸೋತಿಲ್ಲ ಇರಲಿಲ್ಲ. ಗಂಡದಂಗು ನಮ್ಮದೇ, ವಾರ್ಷಿಕೋತ್ಸವ ನಂಗೆ, ನಾಗಮಣದಂಗು ನಮ್ಮದೇ, ಹಂಗಿದ್ದಿತ್ತು. ಓಕೆ, ಈಗ ಹೆಚ್ಚು ಕಮ್ಮಿ ಒಂದೊಂದು ನಾಟಕ 2,000 ಹಾಗೆ ಪ್ರದರ್ಶನ ಕಂಡಿದೆ. ಹೌದು, 500, 1,000, 2,000 ಎಲ್ಲಿ ಕಂಡ್ರು ಹಿಂಗೆ ಅನ್ನೋದು ಒಂದು 2,000 ಅಭಿಪ್ರಾಯ ಇದಾಯಿತು. ಎಲ್ಲಿ ಕಂಡ್ರು ಹಿಂಗೆ ಸ್ಟಾರ್ಟಿಂಗ್ ನಾಟಕ, ಅದು ನಾವು ಶೂಟ್ ಮಾಡಿ ವಿಡಿಯೋ ಕ್ಯಾಸೆಟೆಲ್ಲ, ಆಗ ಒಂದು ಟ್ರೆಂಡ್ ಇದ್ದಿತ್ತು ವಿಡಿಯೋ ಕ್ಯಾಸೆಟೆಲ್ಲ, ಇದು ಒಂದು ಬಿಸ್ನೆಸ್ ಆಗಿದ್ದಿತ್ತು ಅದು ಆ್ಯಕ್ಚುಲಿ, ಆ ಟೈಮಲ್ಲಿ ನಾವು ಹಂಗೆ ಮಾಡಿದ್ದಿತ್ತು. ಈಗ ನೀವು ಅದು ನಾಟಕ ಬರೆದು ನಿರ್ದೇಶನ ಮಾಡಿ ನಟನೂ ಮಾಡ್ತಿದ್ದೀರಿ? ಹೌದು ಹೌದು ಹೌದು, ನಾನೇ ಬರೋದು, ನಾನೇ ನಿರ್ದೇಶನ ಮಾಡೋದು. ಅಂದರೆ ಅದು ಯಾವ ಟೈಪ್ ಆಗಿದ್ದು, ನಮಗೆ ವೃತ್ತಿ ಅಲ್ಲ, ಅದು ಒಂದು ಪ್ರವೃತ್ತಿ. ಸಂಜೆ ಮೇಲೆ ಎಲ್ಲ ಕೂಕಂಡ ಮಾಡುವ ಮಾಡುವ ಎಲ್ಲ ಟ್ರೈ ಇಲ್ಲ ಹಾಗೆ ಇದ್ದು, ಒಂದು ಅಂಟು ಚಟ ಥರ ಇದ್ದಿತ್ತು, ಅದು ಬಿಟ್ಟು ಹೋಯ್ಲೇ ಇಲ್ಲ, ಈಗಲೂ ಬಿಟ್ಟು ಹೋಯಿಲ್ಲ. ಹಂಗಾಗಿ ಅದು ಆದರೆ ಹೀಗೆಲ್ಲ ಈ ಮಟ್ಟಕ್ಕೆಲ್ಲ ಇವತ್ತು ನಿಮ್ಮ kundapra.com ಕೂತು ನನ್ನ ಕೂತ್ಕೊಳ್ಳುವಂಥ ಒಂದು ಗೊತ್ತಿಲ್ಲ, ಹಿಂಗೆಲ್ಲ ಪ್ಲ್ಯಾನ್ಡ್ ಅಲ್ಲ ಅವೆಲ್ಲ, ಗೊತ್ತಿಲ್ಲ ಗೊತ್ತಾಯ್ತು. ಬಟ್ ಒಂದು ನಂಗೆ ಅರ್ಥ ಆಯಿತು, ಲೈಫ್ ಹಂಗೆ ನಾವು ಯಾವುದನ್ನ ಕಾನ್ಸಂಟ್ರೇಟ್ ಮಾಡ್ಕೊಂಡಿರುತ್ತೋ ಅದು ನಮ್ಮ ಕೈ ಹಿಡಿತ್ತು, ಪಕ್ಕ ಪಕ್ಕ ಹಿಡಿತ್ತು ಅನ್ನೋದಕ್ಕೆ ನಾನು ಜೀವಂತ ಸಾಕ್ಷಿ. ಯಾವ ಅದ್ರ ಬಗ್ಗೆ ಕಾನ್ಸಂಟ್ರೇಟ್ ಮಾಡಿ, ಸ್ವಲ್ಪ ಲೇಟ್ ಆಗ್ಬೋದು ಫಲ ಸಿಕ್ಕೋದು, ಬಟ್ ನಮ್ಗೆ ಸಕ್ಸಸ್ ಅಂತೂ ಸಿಕ್ಕೇ ಸಿಕ್ಕತ್ತು. ನಾವು ಡೈವರ್ಟ್ ಮಾಡ್ಕೊಂಡೆಲ್ಲ ಚೇಂಜ್ ಮಾಡಿರಲಿಲ್ಲ, ಒಂದು ಇದನ್ನು ಮಾಡ್ತೆ ಮಾಡ್ತಾ ಆಯ್ತು. ನಾವು ಬೆಳೆದ್ದೆ ಗೊತ್ತಿಲ್ಲ, ನಮಗೆ ಗೊತ್ತಿಲ್ಲ, ಇನ್ನೇನು ಗೊತ್ತು ನಮ್ಗೆ, ಈಗ ನಮ್ಗೆ ಗೊತ್ತಾಗ್ತಿತ್ತು ಹಿಂಗೆಲ್ಲ ಇದ್ದಂದೇಳಿ. ಆಗಳಿಗೆಲ್ಲ ಬಯಸ್ಕೊಂತಿದ್ದಿತ್ತು ನಾಟಕೋಪತಿ, ಚೆರ್ಬಿ ಓಕೆ, ಸಮ ಮನೆಗೆ ಒಮ್ಮುಕ್ ಕುಳಿತು ನಾಟಕ ಬರಂದೇಳಿ, ಇವತ್ತು ಓಕೆ. ಹಂಗೆ ಹೌದು, ಇಷ್ಟು ನಾಟಕ, ಇಷ್ಟೊಂದು ಶೋಗಳು, ಇಷ್ಟು ಬ್ಯುಸಿಯ ನಡುವೆ ನಿಮ್ಮ ಸಿನಿಮಾ ಹುಚ್ಚ ಈಗ ಹುಡುಕಂತೆ ಅಂತೇಳಿ? ಇಲ್ಲ, ಇದು ನಾಟಕದಿಂದವೇ ಆಯಿತು, ನಾಟಕದಿಂದವೇ ಆಯಿತು. ನಾಟಕ ನಾವು ಬೆಂಗಳೂರು ಹಂಗೆ ನಾಟಕ ಶೋ ಇಟ್ಟಿದ್ದಿತ್ತು ರವೀಂದ್ರ ಕಲಾಕ್ಷೇತ್ರದಂಗೆ. ಅಲ್ಲಿ ಒಂದಿಷ್ಟು ಗೆಸ್ಟ್ಗಳೆಲ್ಲ ಬಂದಿದ್ದರು, ನಮ್ಮ ಚಿತ್ರನಟ ದೊಡ್ಡಣ್ಣ ಅವ್ರು ಬಂದಿದ್ದರು, ಬಾಲರಾಜ್ ಅವ್ರು ಬಂದಿದ್ದರು, ಆಮೇಲೆ ನಮ್ಮ ಜಯಪ್ರಕಾಶ್ ಹೆಗಡೆ ಅವ್ರು ಬಂದಿದ್ದರು, ಸುಮಾರು ಜನ ಒಂದು ಸ್ಟೇಜ್ ಪ್ರೋಗ್ರಾಮ್ ಇತ್ತು. ಆಗಳಿಕ್ಕೆ ಅಂತ ಆಯಿತು ಈಶ್ವರ ದೈತೋಟ ಅಂತೇಳಿ ಅವರು, ವಿಜಯ ಕರ್ನಾಟಕ ಎಡಿಟರ್, ಹಾಂ, ಅವರು ಬಂದಿದ್ದರು ಆ ನಾಟಕಕ್ಕೆ. ನಂಗೆ ಗೊತ್ತಿಲ್ಲ ಅವ್ರು ಬಂದಿದ್ದು, ಎಲ್ಲೋ ಕಂಡು ಹೋಯಿರೋರು ನಾಟಕ. ಕಡೆಗೆ ಆಗ ನಮ್ಮದು ಮೊಬೈಲೆಲ್ಲ ಬರಲಿಲ್ಲ, ಕಾಯಿನ್ ಬಾಕ್ಸ್, ಎಲ್ಲರ ಮನೆ ಫೋನು ಇಲ್ಲಾಂದರೆ ಎಲ್ಲ 1 ರೂಪಾಯಿ ಹಾಕಿ ಮಾತಾಡೋದು. ಆ ಗಳಿಕೆ ಅಂತಾಯ್ತು, ಸಡನ್ ಅಲ್ಲಿ ನಾಟಕ ಶೋ ಮುಗಿಸಿ ಬಂದಿತ್ತು ನಾವು. ನಂಗೊಂದು ನಮ್ಮೂರಂಗ ಸುಧೀರಣ್ಣ ಅಂತ ಹೇಳಿದರು, ಕಾಯಿನ್ ಬಾಕ್ಸ್ ಇಟ್ಕೊಂಡು, ಅವರು ಬ್ರಹ್ಮರ ಕಡೆಯವರು, ಅವ್ರು ನಂಗೆ ಯಾರ ಹತ್ರ ಹೇಳಿಕೊಂಡ್ರು, ರಘುಣಿಗೆ ಒಂದು ಫೋನ್ ಬಂದಿತ್ತು ಅಂದೇಳಿ. ನಾನು ಸೀದಾ ಬಂದು ಕೇಂಡೆ ಅಂತ ಮರ ಜಯಪ್ರಕಾಶ್ ಹೆಗಡೆಯವ್ರ ಕಡೆಯಿಂದ ಅವರ ಯಾರು ಕಾಲ್ ಮಾಡ್ರೆ ನಿಮಗೆ, ನೀವು ಕಾಂಟ್ಯಾಕ್ಟ್ ಮಾಡ್ಕೊಂಬ್ರಿ ಅಂದೇಳಿ. ನಾನು ಕಾಲ್ ಮಾಡಿ ಮತ್ತೆ ಕಾಂಟ್ಯಾಕ್ಟ್ ಮಾಡಿ ಕೇಂಬತ್ತಿಗೆ ಈಶ್ವರ ದೈದೊಟ್ಟವರು ನಿಮಗೆ ಕೇಳಿದ್ರು, ಅವರೊಂದು ಡಾಕ್ಯುಮೆಂಟ್ರಿ ಮಾಡ್ತಾಯಿದ್ರು ಸಾಕ್ಷ್ಯಚಿತ್ರ, ಸೊ ಅದಕ್ಕೆ ನಿಮ್ಮನ್ನು ಸೆಲೆಕ್ಟ್ ಮಾಡಿರು, ಮಾತಾಡ್ಕೊಂಡು ನಂಬರ್ ಕೊಟ್ಟಿರು ನೋಡಿ. ಅಲ್ಲಿಂದ ಅವರಿಗೆ ಮತ್ತೊಂದು ಕಾಲ್ ಮಾಡಿದೆ, ವಿಷಯ ಎಲ್ಲ ಹೇಳ್ರಿ, ಕೋಲಾರದಲ್ಲಿ ಶೂಟಿಂಗ್ ಇರೋದು, 3 ದಿವಸ ಬರ್ಬೋದಾ, ಬರ್ತೀರಾ, ನಿಮ್ಮ ನಾಟಕ ನೋಡಿದ್ದೆ ನಾ ಮೊನ್ನೆ, ತುಂಬ ಚೆನ್ನಾಗಿ ಮಾಡ್ತೀರಿ ಅಂದ್ರೆ, ನಂಗೆ ಯಾವ ಸೈಡಂಗೆ ಅವ್ರು ಕಂಡ್ರೆ ಗೊತ್ತಿಲ್ಲ, ತುಂಬ ಖುಷಿ ಆಯಿತು. ಸೊ ಆಯ್ತು ಸರ್ ಅಂತ ಹೇಳಿದೆ. ಆಮೇಲೆ ಬೆಂಗಳೂರಿಗೆ ಹೋದೆ, ಬೆಂಗಳೂರಿಂದ ಕೋಲಾರಿಗೆ ಕರ್ಕೊಂಡೋದ್ರೆ ಅಲ್ಲಿ ಒಂದು 3 ದಿವಸ ಶೂಟ್ ಮಾಡಿತು, ಆಯ್ತು. ಅಲ್ಲಿಂದ ಅದು ಫಸ್ಟ್ ನಾನು ಕ್ಯಾಮ್ರಾ ಫೇಸ್ ಮಾಡೋದು. ಅಲ್ಲಿಂದ ಕಡೆಗೆ ಯಾವುದೋ ಸೀರಿಯಲ್, ಹೀಗೆ ನಾವು ಯಾರೋ ರೆಫರ್ ಮಾಡಿ ನಾವು ಇದಾದ್ದಲ್ಲ, ಬಟ್ ನಮ್ಮ ಟ್ಯಾಲೆಂಟ್ ಎಲ್ಲೋ ಕಾಣ್ತಿದ್ರು. ಅದೇ ಹೇಳಿದ್ರಿ, ಯಾವುದೇ ಕೆಲಸ ಆದರೂ ನಾವು ಮಾಡೋ ಕೆಲಸ ದೇವ್ರಿಗೆ ಸರಿಯಾಗಿತ್ತು ಅಂದರೆ ನಮ್ಗೆ ಯಾರು ರೆಫರ್ ಮಾಡೋದು ಬೇಡ, ಏನೂ ಬೇಡ, ತನ್ನಷ್ಟಕ್ಕೆ ಬೆಳೀತಾ ಇರತ್ತೆ. ಕೆಲಸ ಮಾತ್ರ ದೇವ್ರಿಗೆ ಸರಿಯಾಗಿ ಇರ್ಕ, ಅದ್ರಂಗೆ ಸತ್ಯ ಇರ್ಕ ಇಷ್ಟೇ. ಹಂಗೆ ಅಲ್ಲಿಂದ ಸೀರಿಯಲ್ಲಿಂದ ಸಿನಿಮಾಕ್ಕೆ ಹೋದೆ. ಸಿನಿಮಾಕ್ಕೂ ಕರೆದ್ರು, ತುಳು ಸಿನಿಮಾಂಗ ಹೋದೆ, ತುಳು ಒಂದ 7-8 ಆಯಿತು. ಆಮೇಲೆ ಮತ್ತೆ ಲಿಂಕ್ ಬೆಳೀತಾ ಇರತ್ತಲ್ಲ, ಹಂಗೆ ಸ್ಪ್ರೆಡ್ ಆಗ್ತಾ ಇರತ್ತ. ಫಸ್ಟ್ ಅದೆಲ್ಲದರೂ ನಾನು ಅನ್ಕೊಂಡದ್ದು ಒಂದೇ, ಒಂದು ಸಮಯ ಪ್ರಜ್ಞೆ, ಒಂದು ಶಿಸ್ತು,
ಮತ್ತು ಮಾಡುವ ಕೆಲಸದಲ್ಲಿ ಪರ್ಫೆಕ್ಟ್. ಅಲ್ಲಿ ಎಷ್ಟು ಲಾಭ ಸಿಕ್ಕುತ್ತೋ ನಷ್ಟ ಸಿಕ್ಕುತ್ತೋ ನಮಗಲ್ಲ, ನಾನು ಹೋಯ್ನಾ ನಂದು ಏನಿದೆ ಅದನ್ನು ಪಕ್ಕ ಮಾಡ್ಕೊಂಡು ಒಂದು ಛಲ ಗಟ್ಟಿತನ ಇಷ್ಟೇ, ಮತ್ತು ಏನೂ ನಂಗೆ ಗೊತ್ತಿಲ್ಲ. ಖಂಡಿತ ಅದರಿಂದನೇ ಕೂಡ ನೀವು ಇಷ್ಟೊಂದು ಸಿನಿಮಾಗಳನ್ನು ನಟಿಸಲಿಕ್ಕೆ ಅವಕಾಶ ಆಯ್ತು ಅಂತೇಳಿ ನಾನು ಅನ್ಕೊಂಡಿದ್ದೆ. ಇದ್ರ ನಡುವೆ ಈಗ ಸಿನಿಮಾದ ಬಗ್ಗೆ ಮತ್ತು ಮಾತಾಡ್ಲಿಕ್ಕಿತ್ತು, ಇದ್ರ ನಡುವೆ ನಿಮ್ಮ ನಾಟಕದ ಯಾವುದಾದ್ರು ಒಂದು ಫೇಮಸ್ ಡೈಲಾಗನ್ನು ನಿಮಗಿಷ್ಟ ಆದ ಡೈಲಾಗನ್ನು ಹೇಳಲಾಕ? ನಂಗೆ ಇಷ್ಟದ್ದು ಅಂದರೆ ನಂಗೆ ನಮ್ಮ ನಾಟಕದ ಎಲ್ಲವೂ ಇಷ್ಟವೇ. ನೀವೇ ಬರೆದದ್ದು, ನೀವೇ ನಿರ್ದೇಶನ ಮಾಡೋದು. ಒಂದೊಂದು ಕಡಿಕೇಂದ್ರೆ ಕತೆ ಹಿಂಗೆ ಅಂದ್ರೆ ನಾಟಕ ಇತ್ತು, ಅದ್ರಂಗೆ ನನ್ನೊಂದು ರೋಲ್ ಐತಣ್ಣ ಅಂದೇಳಿ. ಐತಣ್ಣ ಅಂದರೆ ಹಳ್ಳಿ ಬದಿಯಂಗೆಲ್ಲ ಕೆಲಸ ಮಾಡ್ಕೊಂಡೆಲ್ಲ ಇಪ್ಪ ಡ್ರೆಸ್ ಹಂಗೆ ಹಳೆಯ ಡ್ರೆಸ್, ಹಳೆಯ ಒಂದು ಪಂಚೆ, ಮತ್ತೊಂದು ಕೈಯಂಗೆ ಒಂದು ಚೀಲ ಇರುತ್ತೆ, ಒಂದು ಹಾಳಿ ಇರುತ್ತೆ, ಹಿಂಗೆ ಇಟ್ಕೊಂಡು ಬರ್ತೆ. ಆ ಊರಾಗೆ ಒಬ್ಬ ರಿಚ್ ಫ್ಯಾಮಿಲಿ ಇರ್ತ, ಅವನ ಮನೆಗೆ ಹೋಗ್ತಾ ಫೋನೆಲ್ಲ ಬಬ್ದಲ್ಲಿಗೆ ನಮ್ಗೆ ಅವ ಇರ್ತ. ಓಕೆ ಅಂತ, ಏನೋ ಆಯ್ತಾ, ಏನು ಬಂದೆ ಹಂಗಂತ, ಏನು ಎಲ್ಲಿ ಐತೆ ಚೂರ ಇದು ಪ್ಯಾಟಿಗೆ ಹೋಗಿದೆ ಏನು ಹಾಗೆ ಅಂತ. ಡಾಕ್ಟರ್ ಹತ್ರ ಎಂತಾಯ್ತು ಹುಷಾರಿಲ್ಲ ಮದ್ದು ಎಂತಾಯ್ತು ನಿಂಗೆ ಅಂತ. ಎಂತ ಇಲ್ಲ ಮರ್ರೆ, ಯೊಬ್ಬ ಸುಮಾರು ದಿವಸ ಆಯ್ತು, 10-15 ದಿವಸ ಆಯಿತು ಕಣ್ಣಿಗೆ ನಿದ್ರೆ ಇಲ್ಲ, ರಾತ್ರಿ ಮರ್ಕೊಂಡ್ರೆ ಕನಸು ಕಟ್ಟತ್ತು. ಕನಸು ಹಂಗೆ ಮರ್ರೆ ಆಂಟ, ಎಂಥ ಆಂಟ ಅಂತ್ರಿ, ಚಂಡಿ ಭಾಗವತಿಗೆ ಹಾರ್ಮೋನಿ ಹೇಳೋದು, ಅರ್ಥ ಹೇಳೋದು, ದೇವಿ ಮಾತ್ಮೆ ಪ್ರಸಂಗ, 3-4 ರಾತ್ರಿ ಆಯಿತು, ಒಂದೇ ನಮನಿ, ಕಣ್ಣು ಮುಚ್ಚುಕಿಲ್ಲ, ಚಂಡಿ ಹೊಡೆದಾಗತ್ತೆ ದೇವಿ ಬಾಪದು, ಈ ನಮ್ಮನೆ ಉಪದ್ರ ಮರ್ರೆ, ನಿದ್ರೆ ಇಲ್ಲ. ಸೀದಾ ಡಾಕ್ಟ್ರ್ ಹತ್ರ ಹೋದಿ, ಟೆಸ್ಟ್ ಮಾಡಿ ಕಣ್ಣು ಕಣ್ಣುಗಿಣ್ಣೆಲ್ಲ ಪರೀಕ್ಷೆ ಮಾಡಿರು, 3 ನಮ್ಮನೆ ಮಾತ್ರೆ ಕೊಟ್ಟಿರಿ, ಹಿಡ್ಕೊ ಬಂದು ಅಡ್ಕ ಅವ ಹೇಳ್ತಾ. ಹಂಗಾರೆ ಒಂದು ಕೆಲಸ ಮಾಡಿ, ಉಂಡ್ಕೊಂಡು ಮಾತ್ರೆ ತಿನ್ಕೊ ಮನ್ಕೊ ಸಮಕ್ಕೆ. ಇಲ್ಲ 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 ಇಲ್ಲ, ನಾನು ಇವತ್ತು ಮಾತ್ರೆ ತಿನ್ನಿಲ್ಲ, ಅದು ಪ್ರಸಂಗ ದೇವಿ ಮಾತ್ಮಿ, ಇವತ್ತು ಕತೆ ಮುಂದುವರೆದು ಮುಂದುವರೆದು ಬಹುಶಃ ಇವತ್ತು ರಾತ್ರಿಗೆ ಮಧು ಕೈತವ್ರನ್ನ ಕೊಲ್ಲುವಂಥದ್ದು ನಡೀಬಹುದು, ಅದನ್ನು ಕಂಡುಕೊಂಡೇ ತಿಂಬೋದು ನಾನಂತೆ. ಅಷ್ಟೊತ್ತಿಗೆ ಮಾಡಿದೆ ಹಾಗೆ ನೀ ಕೂತಲ್ಲೇ ಆಟ ಕಮ್ಮನ ಮನೆ ಹೋಗಂತ. ಈ ಸಿನಿಮಾಕ್ಕೆ ಒಂದು ಹಂತದಲ್ಲಿ ಎಂಟ್ರಿ ಆಗಿದ್ರಿ, ಒಂದು ಹಂತ ಒಂದು ಕಡೆ ನಾಟಕಗಳು ಪ್ರದರ್ಶನ ಇತ್ತು, ಈ ಸೀರಿಯಲ್ಗಳು ಇದು ಹೇಗೆ ನಿಮ್ಗೆ ಇದಾಯ್ತು ಅಂತೇಳಿ? ಅಲ್ಲ, ಇದು ಸ್ಟಾರ್ಟಿಂಗ್ ಜಾಸ್ತಿ ಸೀರಿಯಲ್ ಇದ್ದಿತ್ತು, ಕಡೆ ಸಿನಿಮಾಕ್ಕೆ ಬಂದಮೇಲೆ ನಂಗೆ ಸೀರೆ ಹೊಚ್ಚು ಹಾಪ್ ಕಾಯಿಲ್ಲ, ಬರ್ತಾ ಇರುತ್ತೆ ಅದು ಇದೆಲ್ಲ, ಆದರೆ ಹಾಪ್ ಕಾತಿಲ್ಲ, ಯಾಕಂದರೆ ಇಲ್ಲಿ ಕಮಿಟ್ಮೆಂಟ್ ಅರ್ಧ ಶೂಟ್ ಆಗಿರುತ್ತೆ, ನೆಕ್ಸ್ಟ್ ಡೇಟ್ ಬದತ್ತು, ಅವ್ರಿಗೆ ಪ್ರಾಬ್ಲಮ್ ಹೋಗ್ಕಾಗ, ಆದರೂ ಗ್ಯಾಪ್ ಹಂಗೆಲ್ಲ ಸಿಕ್ಕದೆಲ್ಲ ಮಾತಾಡ್ತಾ ಇರುತ್ತೆ, ಹೋಗ್ತಾ ಇರುತ್ತೆ, ಟೈಮ್ ಅಡ್ಜಸ್ಟ್ ಮಾಡ್ಕೊಂಡಷ್ಟೇ. ಟೈಮ್ ಅಡ್ಜಸ್ಟ್ ಮಾಡ್ಕೊಂಡು ಅಂದರೆ ಅದರೊಳಗು ಡೆಡಿಕೇಶನ್ ಅಂತ ಹೇಳ್ತಾರೆ, ಆ ಒದ್ದಾಟಗಳು ಅವೆಲ್ಲ ಇದ್ರೆ ಮಾತ್ರ ನಾವು ಚುರುಕಿರುತ್ತೆ, ನಮಗೆ ಒಂದಿಷ್ಟು ಕೆಲಸಗಳು ಸಿಕ್ಕತ್ತೆ. ಹಂಗೆ ಒಂದು 50-ಕ್ಕೂ ಹೆಚ್ಚು ಸಿನಿಮಾಗಳನ್ನು ನಟಿಸಿದ್ರಿ, ಅದರಲ್ಲಿ ಬೇರೆ ಬೇರೆ ಪಾತ್ರಗಳನ್ನು ನಿರ್ವಹಿಸಿದ್ರಿ. ನನಗನ್ಸುತ್ತೆ ಈ ಒಂದು ಗ್ರಾಮೀಣ ಭಾಗದಿಂದ ಹೋಗಿ, ಅದರಲ್ಲೂ ವಿಶೇಷವಾಗಿ ಕರಾವಳಿ ಭಾಗದಲ್ಲಿ ಸಿನಿಮಾದಲ್ಲಿ ತೊಡಗಿಸ್ಕೊಂಡವರು ಹಿಂದೆಯಿಂದ ತುಂಬ ಕಮ್ಮಿ ಇದ್ದರು, ಕೆಲವೇ ಮಂದಿ ಇದ್ರು. ಅದ್ರ ನಡುವೆ ನೀವೊಬ್ಬರು ಒಂದು ವಿಶೇಷವಾಗಿ ಗುರುತಿಸ್ಕೊಳ್ತೀರಿ, ಅಂದರೆ ಒಂದು ಸಿನಿಮಾ ನೋಡಿ ಬಂದರೆ ಒಂದು ಕ್ಯಾರೆಕ್ಟರ್ ಮನಸ್ಸಲ್ಲಿ ಉಳಿಯುತ್ತೆ ಅಂತ ಹೇಳಿದ್ರೆ ಅಂಥ ಒಂದು ಕ್ಯಾರೆಕ್ಟ್ರಲ್ಲಿ ನೀವು ಕೂಡ ಆಗಿರ್ತೀರಿ ಹೆಚ್ಚಿನ ಸಿನಿಮಾಗಳನ್ನು ನಾನು ನೋಡಿದ್ರಲ್ಲಿ. ಇದೆಲ್ಲ ಹೆಂಗೆ ಸಾಧ್ಯ ಆಯಿತು ಸಿನಿಮಾ ರಂಗದಲ್ಲಿ ಅಂತೇಳಿ? ಇಲ್ಲ ಇಲ್ಲ, ನಾನು ಆಗಲೇ ಹೇಳಿದೆ, ಯಾವುದೇ ಕೆಲಸ ಅವರು ನಾನು ಹೇಳೋದು, ನೀವೇ ಉದಾಹರಣೆ, ಒಂದು ಕೆಲಸ ಈಗ ಇದು ಮಾಡ್ತಾ ಇದ್ದೀನಿ, ಇದನ್ನು ನೀವು ಯಾವ ರೀತಿ ಜವಾಬ್ದಾರಿಯುತವಾಗಿ ತಗೊಂಡು ಹೋಗ್ತೀರಿ ಎಂಬುದ ಮೇಲೆ ಡಿಪೆಂಡ್ ಅದು ನಿಲ್ಲೋದು. ನಿಮ್ಮ kundapra.com ಅನ್ನೋದು ನಿಮ್ಮ ಎಷ್ಟು ನಿಮ್ಮ ಜವಾಬ್ದಾರಿ ಇತ್ತು, ಯಾವ ಥರ ಮಾಡ್ಕೊ ಟೈಮಿಂಗ್ಸು, ಮತ್ತೊಂದು ಪ್ರತಿಯೊಂದು ನಾವೇ ಒಂದು ಕಡೆ ಕರಿತೀವಿ. ನಮ್ಮ ಶೂಟಿಂಗಿಗೆ ನಮ್ಗೆ ಎಷ್ಟೇ ಟ್ಯಾಲೆಂಟ್ ಇದ್ದರು ಸಮೇತ, ಸೂಪರ್ ಟ್ಯಾಲೆಂಟ್ ಇದ್ದರು, ನಾನಲ್ಲಿ ಟೈಮ್ ಮಿಸ್ ಮಾಡಿ ಹೋದರೆ ನಾನು ಬ್ಯಾಡ್ ಮಾರ್ಕ್ ಅದು ಆಯಿತು. ಬ್ರಾಕೆಟ್ ಹಂಗೆ ಬರ್ತೀವಿ, ಒಂದು ಕ್ವಾಲಿಫಿಕೇಷನ್ ಅಂತ ಲೇಟ್ ಬರ್ತಾ, ಒಳ್ಳೆ ಮಾಡ್ತಾ ಲೇಟ್ ಬರ್ತಾ, ನಮ್ಗೆ ಅಗತ್ಯ ಇಲ್ಲ ಅಂದೇಳಿ ಅಂತ. ಓಕೆ, ಒಳ್ಳೆ ಇತ್ತು, ಒಳ್ಳೆ ಮಾಡ್ತಾ ಬರ್ತಾ, ಅಲ್ಲೇನೋ ಬೇರೆ ಕೆಲವು ಫುಡ್ ವಿಷಯ, ತಿಂಡಿ ವಿಷಯ, ಮತ್ತೊಂದು ಕಿರಿಕ್ ಮಾಡು, ನಮ್ಗೆ ಗೊತ್ತಿಲ್ಲ ಕೆಲವು ಸರ್, ನಾವು ಮಿಸ್ಟೇಕ್ಗಳು ಮಾಡುತ್ತೆ, ನಮ್ಗೆ ಗೊತ್ತಿರೋದಿಲ್ಲ ನಮ್ಮ ಮಿಸ್ಟೇಕ್ ಎಂತಾಯಿತು. ಹೆಂಗಿರ್ಕೋ ಹಾಗೆ, ಈಗ ಉದಾಹರಣೆ ನಡ್ಕೊ, ಸಾವಿನ ಮನೆಗೆ ಹೋದಲ್ಲಿ ಹೆಂಗಿರ್ಕ, ಎಲ್ಲ ದುಃಖದ ಹೇಳ್ತೀವಿ ನಾವು, ಸ್ವಲ್ಪ ದುಃಖ ಇರ್ಕೆ. ನಮ್ಮ ಪೈಕಿ ಅಲ್ಲಿದ್ರು ಸಮೇತ, ನಮ್ಮ ಫ್ರೆಂಡ್ ಒಟ್ಟಿ ಸಾವಿನ ಮನೆಗೆ ಹೋದಿದ್ರೆ ಅಲ್ಲಿ ಸ್ವಲ್ಪ ಹಿಪ್ಪಳು ಕಟ್ಕೊಂಡಿರ್ಕೆ ಅದು ನಾವು ಮಾಡ್ಕೊಂಡು, ಯಾಕಂದರೆ ಅಲ್ಲಿ ನೆಗೆಡುಗತ್ತಿಲ್ಲ, ಯಾಕಂದ್ರೆ ಆ ಸಿಚುವೇಶನ್ಸ್ ಹಂಗಿರುತ್ತೆ. ಹ್ಯಾಪಿ ಬರ್ಡೇ ಅಂದ್ಕೊಂಡು ಅದು ಬರ್ಡೇ ಮನೆಗೆ ಹೊರಲ್ಲಿ ನೆಗೆಡ್ತಾ ಇರ್ಕತ್ತೆ. ಆ ಟೈಮಂಗೆ ನಾವು ನಾನು ನಿಜವಾಗಿ ಅಷ್ಟೇ, ಮತ್ತೆಂಥದ್ದು ಅಲ್ಲ. ಎಲ್ಲ ಇನ್ನೊಂದಿತ್ತು, ಪುನಃ ಇಲ್ಲಿಗೆ ಬರ್ತೇನೆ ನಾನು. ರಂಗಭೂಮಿಯಿಂದ ಯಾರು ಹೋಗಿರ್ತಾರೋ ಆರ್ಟಿಸ್ಟ್ಗಳು, ಹಿಂದಿನಿಂದ ಆಗಲಿ ಈಗಲೇ ಆಗಲಿ, ನಾಟಕವನ್ನು ನಾಟಕ ರಂಗದಿಂದ ಒಂದಿಷ್ಟು ನಾಟಕಗಳನ್ನೆಲ್ಲ ಮಾಡಿಕೊಂಡು, ಅದೊಂದು ದೊಡ್ಡ ಒಂದು ಗಟ್ಟಿತನ, ನಮ್ಮ ಬೇಸಿಕ್ ಗಟ್ಟಿಯಾಗಿರುತ್ತೆ. ಸೊ ನಾವು ಹೋದಾಗಳಿಗೆ ಎಲ್ಲ ಸಿನಿಮಾಗಳು ನೀವು ಡ್ರಾಮಾದಿಂದ ಸಖತ್ ಚೆನ್ನಾಗಿ ಮಾಡ್ತೀರಿ ಅಂದೇಳಿ, ಯಾಕಂದರೆ ಅಲ್ಲೊಂದು ಒಂದಿಷ್ಟು ವಿಚಾರಗಳು ನಮಗೆ ಆನೆ ಬಲ ಕೊಟ್ಟಿರುತ್ತೆ. ಏನೂ ಗೊತ್ತಿಲ್ಲದೆ ಹೋದವರಿಗೆ ಎಲ್ಲ ತಳ ಕ್ಯಾಮರಾ ಆನ್ ನೋಡ್ಕೊ, ಕೈ ನಡ್ಕೊಂಡು ಕೈ ಕಲ್ಲು ನೋಡ್ಕೊ ಶುರುವಾಯ್ತು. ಆ್ಯಕ್ಷನ್ ಅಷ್ಟೊಂದು ಮಾತಾಡ್ತಾರೆ, ಮೊನಿಟ್ರಂಗೆ ಮಾತಾಡ್ತಾರೆ, ಈಚೆ ಕ್ಯಾಮರಾದ ಮುಂದೆ ನಿಂತ್ಕೊಂಡು ಆ್ಯಕ್ಷನ್ ಅಂದರೆ ಅವ್ನು ಹೆಂಗಿಲ್ಲ ಅಂತ. ಅದು ಕಾರಣ ಅಂತಂದರೆ ಅವ್ರನ್ನ ದೂರಕ್ಕೂ ಇಲ್ಲ,
ಇದು ಈ ರಂಗಭೂಮಿ ಅನ್ನೋ ದೊಡ್ಡ ವೇದಿಕೆ ನಿಜವಾಗಿ ಆರ್ಟಿಸ್ಟ್ಗಳಿಗೆಲ್ಲ ಸಖತ್ತು ದೊಡ್ಡ ವೇದಿಕೆ ಅದು. ಎಂದ ಬೇಕಾದರೂ ಮಾಡ್ಬೋದು, ಎಷ್ಟೊತ್ತಿ ಬೇಕಾದರೂ ಎಲ್ಲಿ ಬೇಕಾದರೂ. ಒಂದು ಸಾರ್ವಜನಿಕ ಬಸ್ ಸ್ಟ್ಯಾಂಡ್ ಹಂಗೆ ಆ್ಯಕ್ಷನ್ ಅಂದನು ಆ್ಯಕ್ಟ್ ಮಾಡ್ಕೆ, ಮರ್ಕುದಿದ್ರು ಮಾರ್ಕ, ಹುಚ್ಚಿನ ಕಣ ಮಾಡಿದ್ರು ಮಾಡಿ, ಕುಡ್ಕಿನ ಕಣ ಮಾಡಿದ್ರು ಮಾಡ್ಕೆ, ಅದು ಎಕ್ಸ್ಪೀರಿಯೆನ್ಸು ಸಿಕ್ಕತ್ತೆ ನಮಗೆ ತುಂಬ. ಅದು ಹಂಗಾಗಿ ನಾವು ನೀವು ಹೇಳ್ದಂಗೆ ಅದು ಎಲ್ಲ ಸಿನಿಮಾಗಳಲ್ಲೂ ಅಲ್ಲಿ ಇಲ್ಲಿ ಎಲ್ಲ ಆ ರೋಲ್ಗಳು ಬಂತ ಸಿನಿಮಾದಲ್ಲೆಲ್ಲ ಬೇಗ ಮೆಮೊರಿ ಪವರ್ ಒಂದು, ಆಮೇಲೆ ಅರ್ಥ ಮಾಡ್ಕೊಂಡು ಎಕ್ಸ್ಪ್ರೆಷನ್ ಕೊಟ್ಕೊಂಡು ಯಾರು ಬೇಗ ಮಾಡ್ತಾರೋ ಆಟೋಮೆಟಿಕ್ ಅವ್ರಿಗೆ ಬೇರೇನೂ ಬೇಡ ಬೆಳುಕೆ, ಒಳ್ಳೆ ಮಾಡ್ತಾರೆ ಅವ್ರು ಅಷ್ಟೇ, ಒಳ್ಳೆ ಮಾಡ್ತಾರೆ ಅಷ್ಟೇ. ಹಿಂಗೆ ನಿಮ್ಮ ಇಷ್ಟ ಒಂದು 50 ಸಿನಿಮಾದಲ್ಲಿ ನಿಮಗೆ ಭಾಳ ಹತ್ತಿರ ಆದ ಸಿನಿಮಾ ಅಥವಾ ನೀವು ಇಷ್ಟ ಅಂದರೆ ನಿಮಗೆಲ್ಲ ಸಿನಿಮಾಗಳು ಕೂಡ ಅಬ್ವಿಯಸ್ಲಿ ಇಷ್ಟ ಆಗೇ ಇರುತ್ತೆ, ಆದರೆ ಅದರಲ್ಲಿ ನಿಮ್ಗೆ ಹತ್ತಿರ ಆದ ಸಿನಿಮಾ ಅಂತ ಹೇಳಿದ್ರೆ ಯಾವುದನ್ನು ಹೇಳಲಿಕ್ಕೆ ನೀವು ಅಂದರೆ? ಅಲ್ಲ ನಾನು ಇಷ್ಟು ಸಿನಿಮಾ ಮಾಡಿರೋ ನಿಜವಾಗಿಯೂ ನನಗೆ ಜನ ಎಲ್ಲ ಸಿನಿಮಾ ರಂಗದವರು ಕೂಡ ಅಥವಾ ಈಗಳು ಕೂಡ ಎಲ್ಲರೂ ಒಂದೇ ಸಡನ್ ಹೇಳೋದು ಉಳಿದರು ಕಂಡಂತೆ ನಾನೊಂದು ಪಾತ್ರ ಮಾಡಿದ್ದಿದೆ ಇವತ್ತರೂ ಹೇಳ್ತರು. ನನಗದಷ್ಟು ಪಂಚಿಂಗ್ ಆತಂತ ಗೊತ್ತಿರಲಿಲ್ಲ, ನ್ಯಾಚುರಲ್ ಬಂತು, ನ್ಯಾಚುರಲ್ ಆ್ಯಕ್ಟ್ರ್ ಆ್ಯಕ್ಟಿಂಗ್ ಮಾಡಿರಿ ನೀವು ಹಂಗೆ ಅಂದೇಳಿ. ಅದೇನಿದ್ರು ನಮ್ಮ ರಕ್ಷಿತ್ ಶೆಟ್ರು, ರಿಷಬ್ ಶೆಟ್ರಿಗೆ ಅದರದ್ದು ಅವ್ರಿಗೆ ನಾ ಥ್ಯಾಂಕ್ಸ್ ಹೇಳಕತ್ತು, ಯಾಕಂದರೆ ಅದ್ರ ಮೇಲೂ ಮಾಡಿದೆ ನಾನು. ಈ ಕುಂದ ಪ್ರಕರಣ ಅಂತ ಬಂದಾಗ ರವಿ ಬಸ್ರವರವ್ರದ್ದು ಇದು ಗರ್ಗರ್ ಮಂಡಲದಂಗೆ ಅದರ ನಂದು ಕಾಮಿಡಿ ರೋಲ್ ಆಯಿತು, ಅದು ತುಂಬ ಹೈಲೈಟ್ ಆಯಿತು, ತುಂಬ ಜನ ಅದನ್ನು ಇವತ್ತು ನನಗೆ ಹಿಂಗೆ ಅದೊಂದು ಕಾಮಿಡಿ ಕ್ಲಿಪ್ ಕಳಿಸಿ ಅಂತರು. ಸೊ ಈ ಥರ ಜಾಸ್ತಿ ಇದು ದೊಡ್ಡ ಮಟ್ಟದಂಗಿದ್ದು ದೊಡ್ಡ ದೊಡ್ಡ ಸಿನಿಮಾ ಅಂದ ಹೇಳಿದ್ರೆ ಅದು. ಕುಂದಾಪುರ ಕನ್ನಡ ಭಾಷೆ ಅಂತ ಬಂದಾಗ ಇದು ಅದು ಎರಡರಲ್ಲೂ ನಾವು ಕಾಣಕದ್ದು ನಮ್ಮ ಡೆಡಿಕೇಶನ್ ಎಷ್ಟು ಇದೀತು, ಎಷ್ಟು ಮಟ್ಟಿಗೆ ನಾವು ಅದಂತಕ್ಕಂಥ ಎಷ್ಟೋ ಜನ ಎಂತ ಮಾಡ್ತಾರೆ ಅಂದರೆ ಆಪರ್ಚುನಿಟಿ ಬದತ್ತು, ಪಕ್ಕಾ ಬದತ್ತು. ಬಟ್ ಆ ಟೈಮಿಗೆ ಅವರು ಅದನ್ನು ಮನಸಾ ಇಚ್ಛೆ ತಗೊಂಬುದಿಲ್ಲ, ಅಟ್ರಾಶಿ ಮಾಡ್ತಾರೆ ಎಲ್ಲ ಕೆಲಸವೂ ಅಷ್ಟೇ, ಆ್ಯಕ್ಟಿಂಗ್ ಅಂತಲ್ಲ. ಅಲ್ಲಿಗೆ ಅವ್ರಿಗೇನಾಯ್ತು ಅವ್ರಿಗೆ ಪ್ರಾಬ್ಲಮ್ ಅದು ಅಷ್ಟೇ. ಅದನ್ನು ಒಳ್ಳೆ ರೀತಿ ತಗೊಂಡ್ರೆ ಆ ಕಲೆ ಅಂದರೆ ಒಂದು ಪೂಜ್ಯ ಭಾವನೆ ಬೇಕು, ಗೌರವ ಬೇಕು, ಅದಕ್ಕೆ ದೇವರನ್ನೋ ದೃಷ್ಟಿಯಿಂದ ಅದನ್ನು ಸ್ವೀಕಾರ ಮಾಡ್ಕೊ. ಈಗ ಅವೆಲ್ಲ ಸ್ವಲ್ಪ ಕಮ್ಮಿ, ಎಲ್ಲ ಜನ್ರೇಷನ್ ಚೇಂಜ್ ಆದಂಗು. ಒನ್ ಟೈಮ್ ಹಂಗೆಲ್ಲ ನಾವು ಕಾಣ್ತಿತ್ತೆ ಅಂತ ಡೈರೆಕ್ಟ್ರ್ ಇದ್ರೆಲ್ಲ ಡೈರೆಕ್ಟ್ರ್ ಇದ್ರೆ ಆರ್ಟಿಸ್ಟ್ಗಳೆಲ್ಲ ಸ್ಮೋಕ್ ಮಾಡೋದೆಲ್ಲ ಇಲ್ಲ, ಸಿಗರೆಟ್ ಸೇದೆಲ್ಲ ಇಲ್ಲ, ಡೈರೆಕ್ಟರ್ ಬಂದರೆ ಹಾಗೆಲ್ಲ ಇದ್ದಿತ್ತು. ನಮ್ಮ ನಾಟಕದಲ್ಲೂ ಅಷ್ಟೇ, ನಾಟಕ ನಮ್ಗೆ ಯಾರು ಗುರುಗಳು ಹೇಳಿಕೊಡ್ತಾ ಅವ್ರು ಇದ್ರೂ ನಾವು ಸ್ಟೂಡೆಂಟ್ ಕಣಂಗೆ ಅಷ್ಟೇ, ನಾವು ಕಲುಕ್ ಬಂದಿರಲ್ಲ ಆ ಥರ ಅಥವಾ ಯಾಕೆ ಬಂದರು, ಯಾಕಂದ್ರೆ ಮತ್ತು ಆ ಸ್ಥಾನಕ್ಕೆ ರೆಸ್ಪೆಕ್ಟ್. ಸೊ ಈಗ ಅದೆಲ್ಲ ನಾವು ಕಂತ ಅದೆಲ್ಲ ಕಮ್ಮಿ. ಇಲ್ಲೇ ಡೈರೆಕ್ಟ್ರ್ ಇರ್ತಾರೆ, ಈಚೆ ಪಕ್ಕದಂಗೆ ಆರ್ಟಿಸ್ಟ್ಗಳು ಸ್ಮೋಕ್ ಮಾಡಿದ್ರೆ ಅವೆಲ್ಲ ಓಕೆ ಅಷ್ಟೇ, ಎಂತ ಮಾಡಿದೆ. ಸಿನಿಮಾ ಇದರ ನಡುವೆ, ಪಯಣದ ನಡುವೆ ನೀವು ಅದೇ ವಿಶೇಷವಾಗಿ ಕುಂದಾಪುರ ಕನ್ನಡ ಸಿನಿಮಾಗಳಲ್ಲಿ ಕಾಣಿಸ್ಕೊಂತೀರಿ, ಅದರಲ್ಲಿ 3-4 ಸಿನಿಮಾಗಳಲ್ಲಿ ನೀವು ಒಂದು ಹಾಸ್ಯ ಪಾತ್ರಗಳನ್ನು ರಿಜಿಸ್ಟರ್ ಆಗುವ ರೀತಿಯಲ್ಲಿ ನಟಿಸಿದ್ರಿ. ಅದು ಅಬ್ವಿಯಸ್ಲಿ ಅದು ನಿಮಗೆ ಕರತಲಮಲಕ ಆಗಿದೆ ಬಿಡಿ. ಆ ಕುಂದಾಪುರ ಕನ್ನಡ ಸಿನಿಮಾ ಪಯಣನ ಒಂದು ಸರಿ ನೆನ್ಪು ಮಾಡ್ಕೊಂಬಿದ್ರೆ ಕುಂದಾಪುರ ಕನ್ನಡದ್ದು. ಹಾಂ, ಕುಂದಾಪುರ ಕನ್ನಡದ್ದು ಸಿನಿಮಾ ಫಸ್ಟ್ ಗರ್ಗರ್ ಮಂಡಲ ರವಿ ಬಸ್ರವ್ರದ್ದು. ಸ್ಟಾರ್ಟಿಂಗ್ದು ಅಲ್ಲಿ ಅಂದರೆ ಟೀಮ್ ವರ್ಕ್ ಫುಲ್ಲು ಕಂಡ್ರೆ. ಈಗ ಸಿನಿಮಾ ಅಂದ್ರೂ ಕೂಡಲೇ ಯಾವ ಥರವೂ ಮಾಡ್ಲಕ್ಕೆ ನೀವು ಗೊತ್ತಿರೋದು, ಒಂದು ಸಿನಿಮಾ ಅಂದ್ರೂ ಕೂಡಲೇ ಒಂದು 70-80 ಜನ, 100 ಜನ ಸೆಟ್ಟಲ್ಲಿ, ಒಂದು ಸೈಡ್ ಜನರೇಟರ್ ಗಾಡಿ, ಈ ಸರ್ ಈ ಕಡೆ ಈ ಲೈಟಿಂಗ್ನವ್ರದ್ದು ಅವು ಇವು ಫುಲ್ಲು ಗಾಡಿಗಳು ರಾಶಿ ಎಲ್ಲ ಇರುತ್ತೆ ಸಿನಿಮಾವೇ. 8-10 ಜನ ಸಣ್ಣ ಒಂದು ಒಳ್ಳೆ ಒಳ್ಳೆ ಕ್ಯಾಮ್ರಾ ಇಟ್ಕೊಂಡು ಜನ ಮಾತ್ರ ಒಂದು 8-10 ಜನ ಅಷ್ಟೇ ಜನ, ಅದು ಸಿನಿಮಾವೇ. ಅಲ್ಲಿ ಟೋಟಲಿ ಅಂತ ಅಂದರೆ ನಾವು ಇಷ್ಟು ಮಟ್ಟಿ ಜನರನ್ನು ರಂಜಿಸೋಕೆ ಸಾಧ್ಯ ಅನ್ನೋದನ್ನು ತೋರಿಸೋದು. ಸೊ ಕುಂದಾಪುರ ನಮ್ಮ ಗರ್ಗಮಂಡಲ ಸಿನಿಮಾ ಹಂಗೆ ಸಿಂಪಲ್ ಎಲ್ಲ ಯಾರು ನಾವೇ ಎಲ್ಲದು ಎಲ್ಲ ಟೀಮ್ ವರ್ಕ್ ಫುಲ್ಲು. ಆ್ಯಕ್ಟ್ ಮಾಡೋದು ಅಥವಾ ಡೈರೆಕ್ಷನ್ ಡಿಪಾರ್ಟ್ಮೆಂಟಂಗೆ ಒಂದಿಷ್ಟು ಜನ ಇದ್ದರೆ ಅವರೇ, ಸೆಟ್ ವರ್ಕು ಅವರೇ, ಈಚೆಗೆ ಅಂತ ಕಂಬ ಇಡೋದಿದ್ರು ಅವರೇ, ಆಚೆಗೆ ಅಂತ ಬಣ್ಣ ಪೇಪರ್ ಕಟ್ಟೋದಿದ್ರು ಅವರೇ, ಸ್ವಲ್ಪ ಹೊತ್ತು ನೀರು ಕೊಡೋದು ಅವರೇ, ಕುಡುಗ್ಯಾರಿಗೆ ನೀರು ಬೇಕು ಎಂಬುದು ಅವರೇ, ಸ್ವಲ್ಪ ಹೊತ್ತು ಬಿಟ್ಟು ಊಟ ಕೊಡೋದು ಅವರೇ, ಊಟ ಆದಮೇಲೆ ಬಾಳೆಲ್ಲ ತೆಗೋದು ಅವರೇ, ಒಂದೇ ಹೋಟ್ಲಂಗೆ ಓನರ್ ಇದ್ಕೊಂಡು ಇಲ್ಲಿ ಈಚಿಂದ 2 ಮಸಾಲೆ ಅಂತ ಹೇಳಿ ಒಳಗೆ ಹಾಕಿಬೋದು ಅವರೇ ತಂದುಕೊಡ್ತಾರೆ ಅಂದೇ ನಮನೆ. ಆದರೆ ಹಾಗೆ ಸಿಂಪಲಾಗಿ ದೊಡ್ಡ ಮಟ್ಟದ ಒಂದು ಹೆಸರು ಮಾಡೋದಿದ್ರೆ ಕುಂದಾಪುರ ಕಂಡಂಗೆ ಗರ್ಗರ್ ಮಂಡಲ ಸಿನಿಮಾ. ನಿಮಗೆಲ್ಲ ಗೊತ್ತಿದ್ದಂಗೆ ವಿನಾಯಕ ಟಾಕೀಸ್ ಹಂಗೆ ಜಾತ್ರೆ ಸೇರಿದಂಗೆ ಜನ ಸೇರಿದ್ದೀರಿ. ಅದ್ರ ನೆಕ್ಸ್ಟ್ ಬಿಲಿಂಡರ್ ಮಾಡ್ತು, ಅದ್ರ ಹಂಗೆ ಆಮೇಲೆ ಕುಂದಾಪುರ ಅನ್ನಡಿ ಸಿನಿಮಾ ಮಾಡ್ತು ಇತ್ತೀಚೆಗೆ ರಿಲೀಸ್ ಆದ್ದು. 3 ಕುಂದಾಪುರ ಕನ್ನಡದಂಗೆ ಫುಲ್ಲು ಕುಂದಾಪುರ ಕನ್ನಡ. ಈಗ ಸುಗಂಧಿ ಅಂತ ಒಂದು ಮಾಡಿತ್ತು ಆರ್ಟ್ ಫಿಲ್ಮ್, ಅದರಂಗೆ ಲೀಡ್ ಆಗಿ ಇವರು ವಿನಯ್ ಪ್ರಸಾದ್, ನಂದು ಒಂದು ರೋಲ್ ಇತ್ತು ಅದರಂಗೆ. ಆಮೇಲೆ ಕುಂದಾಪುರ ಕನ್ನಡದಂಗೆ ಮಾತಾಡಿ, ಅವರು ಕುಂದಾಪುರ ಕನ್ನಡದಂಗೆ ಮಾತಾಡಿ ವಿನಯ್ ಪ್ರಸಾದ್ ಅವರು. ಅದೊಂದು ಸಾಧನೆ, ಯಾಕಂದರೆ ಅಂಥ ಆ್ಯಕ್ಟರ್ಗಳನ್ನೆಲ್ಲ ತಂದು ಅವರು ಕುಂದಾಪುರ ಕನ್ನಡ ಮಾತಾಡ್ತೀವಿ ನಮಗೊಂಥರ ಹೆಮ್ಮೆ. ಮತ್ತೊಂದು
ವೆಬ್ ಸಿರೀಸ್ ಮಾಡ್ತು ಪ್ರಕಾಶ್ ರೈ ಅವರು ಕುಂದಾಪುರ ಕನ್ನಡ ಮಾತಾಡೋದ್ರಂಗೆ. ಪ್ರಕಾಶ್ ರೈ ಅವರು ನಮಗೆ ಶಾಕ್ ಆಗ್ತಿತ್ತು, ಪ್ರಕಾಶ್ ರೈ ಅವ್ರು ಮಾತಾಡ್ತಾರೋ ಇಲ್ಲಿ ಅಂದ್ಕೊಂಡು. ಅವರು ಅಂದರೆ ನಿಜವಾಗಿಯೂ ಒಂದು ಇದನ್ನು ತಪಸ್ಸು ಮಾಡಿ ಒಂದು ಇದು ಸಿದ್ಧಿ ಪಡ್ಕೊಂಡಂಗೆ, ಕೆಲವೊಂದು ನಮ್ಮ ಎಕ್ಸ್ಪೀರಿಯೆನ್ಸ್ ಆದಂಗೂ ಕೆಲವೆಲ್ಲ ತನ್ನಷ್ಟಕ್ಕೆ ದೇವರು ತೆಗೆದು ಬಿಸಾಕ್ದಂಗೆ ಅವ್ರ ಸ್ಕ್ರಿಪ್ಟ್ ಹಿಂಗೆ ಕಂಡ್ಕೊಂಡು ಅವ್ರು ಹೇಳೋತೀನಿ ನಮ್ಗೆ ಡೌಟ್ ಏಪ್ಪ ದೇವರೇ ಇವ್ರು ಕುಂದಾಪುರ ಕನ್ನಡದಂಗೆ ಮಾತಾಡ್ತಾರಲ್ಲ ಸೀದಾ ಆ ವರ್ಡ್ ಹೇಳೋ ಸ್ಟೈಲ್ ಸ್ಲ್ಯಾಂಗ್ ಅದನ್ನ. ಮತ್ತೆ ನಮ್ಮ ಅಚ್ಚುತಣ್ಣ ಗೊತ್ತಲ್ಲ ಉಳಿದವ್ರು ಕಂಡಂತಂಗೆ ಕಾಗಿ ಹೊಡಿತೈಕಂತಾರಲ್ಲ ಅವರು ಹಂಗೆ, ಅವರು ಕುಂದಾಪುರ ಕನ್ನಡ ಮಾತಾಡೋತ್ತಿಗೆ ಇಲ್ಲೇ ಎಲ್ಲೋ ಹುಟ್ಟಿದಾರೆ ಅನ್ಸತ್ತೆ ಆ ಹೇಳೋ ಸ್ಟೈಲ್ ಎಲ್ಲ ಅಂದರೆ ಅವೆಲ್ಲ ಹಾಗೆ ಬದುತ್ತು ಅದು ಹೆಂಗೆ ಗೊತ್ತಿಲ್ಲ. ಆ ರೀತಿ ಕುಂದಾಪುರ ಕನ್ನಡದ ಸಿನಿಮಾದ್ದು ಹೀಗೆ ಸಣ್ಣ ಮಟ್ಟದಂಗೆ ಆದರೂ ಸಮೇತ ದೊಡ್ಡ ಹೆಸರು ಮಾಡುವಂಥದ್ದು ಅಥವಾ ಒಂದು ಕುಂದಾಪುರ ಕನ್ನಡದ ಒಂದಿಷ್ಟು ಜನತೆಗೆ ನಮ್ಮ ಸೈಡಿಂದು ಒಂದು ಸಿನಿಮಾ ಬಂದಿತ್ತು, ನಮ್ಮ ಭಾಷೆಗೂ ಒಂದು ಸಿನಿಮಾ ಬಂದಿತ್ತು ಅನ್ನೊಂದು ಹೆಗ್ಗಳಿಕೆಗೆ ಪಾತ್ರ ಆಯಿತು ಆ ಸಿನಿಮಾಗಳೆಲ್ಲ. ಕುಂದಾಪುರ ಉಡುಪಿ ಸೈಡ್ನವರ ಈಗ ಕನ್ನಡ ಇಂಡಸ್ಟ್ರಿಯಲ್ಲೇ ಅವರು ಒಂದು ಸಣ್ಣ ಪಾತ್ರದ ಮೂಲಕ ಹೋದರೂ ಕೂಡ ಅವ್ರ ಇಂಡಸ್ಟ್ರಿಯಲ್ಲಿ ಒಂದು ಹೆಸರು ಮಾಡಿ ಬತ್ತಾರೆ, ಅಂದರೆ ಅವ್ರ ಪಾತ್ರದ ಮೂಲಕ ಇರಲಿ ಅಥವಾ ಅವ್ರು ಮಾಡೋ ಕೆಲಸದ ಮೂಲಕ ಇರಲಿ. ನಿಮಗೆ ಈಗ ಇಂಡಸ್ಟ್ರಿ ಹೋದತ್ತಿಗೆ ಕನ್ನಡ ಇಂಡಸ್ಟ್ರಿಯಲ್ಲಿ ನಿಮ್ಗೆ ಅಲ್ಲಿನ ಅನುಭವಗಳು, ಅಂದರೆ ಅಲ್ಲಿ ನಿರ್ದೇಶಕರು ಇರ್ಬೋದು ಸಹ ನಟರು ಇರ್ಬೋದು, ಹೆಂಗೆ ನಿಮ್ಮನ್ನು ಸ್ವೀಕರಿಸ್ತಿದ್ರ ಅಂತೇಳಿ. ಅದು ಕರೆಕ್ಟ್ ನೀವು ಹೇಳೋದು, ಇದು ನಮಗೂ ಒಂದು ವಿಶೇಷ, ಒಂದು ವಿಶೇಷ ಅನ್ಸುತ್ತೆ, ಹೆಮ್ಮೆ ಅನ್ಸುತ್ತೆ. ಯಾವುದೇ ಸೆಟ್ಟಂಗೆ ನಾವು ಇದ್ದಗಳಿಗೆ ಕೇಂದ್ರ ನಿಮ್ಮದು ಒಂದು ಶಾರ್ಟ್ ಕಂಡ್ರೆ ಕೊಳ್ಳೆ ಗೊತ್ತಾಯ್ತು, ಅಥವಾ ನೀವೀಗ ಒಂದು ನಿರೂಪಣೆ ಮಾಡ್ತಾಯಿದ್ರೆ ನಿಮ್ಮ ಪವರ್ ಕಾಮಾರಿ ಗೊತ್ತಾಯ್ತು ಇವತ್ತು ಒಂದು, ಇಲ್ಲಾಂದ್ರೆ ಪ್ರತಿಯೊಂದು ಕಂಡುಕೊಳ್ಳೆ ಸ್ವಲ್ಪ ಹೊತ್ತು ಕಂಡುಕೊಳ್ಳೆ ಗೊತ್ತಾಯ್ತು ಎಸ್ ಒಳ್ಳೆ ಮಾಡ್ತಾರೆ ಇವರು, ಎಸ್ ಏನೋ ಒಂದು ಪವರ್ ಇತ್ತು ಇವ್ರ ಹತ್ರ, ಎಲ್ಲಿಂದ ಒಂಚೂ ಮಾತಾಡಿಸು ಅನ್ಸತ್ತೆ ಅವರಿಗೆ. ಸೊ ನಮ್ದು ಶೂಟಾಪತಿಗೆಲ್ಲ ಹಾಗೆ ಹತ್ತಿದ್ದು ಹಿಂಗೆ ಕಾಂತಿದ್ದೀರು ಕಾಂತಿದ್ರೆ ಕೆಲವರು ಮಾತಾಡೋದಿಲ್ಲ, ದೊಡ್ಡ ಆರ್ಟಿಸ್ಟ್ಗಳೆಲ್ಲ ಸಣ್ಣ ಸೋದರನ ಯಾರನ್ನು ಮಾತಾಡಿಸೋದಿಲ್ಲ ಕಾಂತರು. ಶಾರ್ಟ್ ಅದೇ ಪತಿಗೆ ಶೂಟಂಗೆ ಕಂಡ್ರೆ ಕೂಡಲೇ ಅವರಿಗೆ ಓಕೆ ಅಡ್ಡಿಲ್ಲ ಅನ್ಸತ್ತೆ ಅವರಿಗೆ, ಇವರು ಒಂಚೂರು ಅಡ್ಡಿಲ್ಲ ಇವರು ಯಾರು ಯಾರು ಇವರು ಅಂದೇಳಿ ಮಾಮೂಲಿ. ಆಮೇಲೆ ನಮ್ಮನ್ನು ಮಾತಾಡ್ತಾರೆ ಅವ್ರು, ನಾವು ಮಾತಾಡ್ಸತ್ತು ಮಾತಾಡಿದಾಗ ಡೀಟೇಲ್ ಕೇಂದ್ರ ಎಲ್ಲಿ ಅವರು ಎಂತ ಈಚೆ ಹೇಳಿದ್ರೆ ಸಾಕು, ನಮ್ಮ ಕರಾವಳಿ ಪ್ರದೇಶದ ನೀವು ಮಂಗಳೂರನ್ನೇ ಉಡುಪಿ ಅನ್ನಿ ಕುಂದಾಪುರ ಅನ್ನಿ, ನಮ್ಮ ಈ ಬೆಲ್ಟ್ ಏನಿತ್ತು ಮಂಗಳೂರಿಂದ ಈ ಬೆಲ್ಟ್ ಓ ನೀವು ಬಿಡಿ ಅಂದವ್ರು ಆಯ್ತಾ ಒಂದದು ಅದೊಂದು ನಮಗೆ ಖುಷಿ. ಹಾಂ ಏನೋ ಒಂಥರ ನಿಜ ಮಲ್ಟಿ ಟ್ಯಾಲೆಂಟ್ ಆಗಿರ್ತರು, ಬಹುಶಃ ಅದೆಲ್ಲ ಪ್ರಿಪೇರ್ ಆದಮೇಲೆ ಅಲ್ಲಿಗೆ ಹೋದ್ರೆ ಗೊತ್ತಿಲ್ಲ ಏನು ತುಂಬ ಇರುತ್ತೆ, ಬಟ್ ಹೇಳ್ಕೊಂಬಿಲ್ಲ ಅವಕಾಶ ಬಂದಾಗಲಿ ಮಾತ್ರ ಅವರ ಹನುಮಂತನ ಕಣಂಗೆ ಒಂದು ಟ್ಯಾಲೆಂಟ್ ಅದರಿಂದ ಸಂಜೀವಿನಿ ಬೆಟ್ಟ ಎತ್ತ ನಮ್ಗೆ ಗೊತ್ತೇ ಇರಲಿಲ್ಲ ನಮ್ಮಲ್ಲ ಎತ್ತರ ಮೇಲೂ ಅದೇ ಥರ ಎಲ್ಲ ವಿಧದಂಗೂ ಕೆಲಸ ಮಾಡ್ತಾರೆ, ಎಲ್ಲ ವಿಭಾಗದಂಗೂ ಕೆಲಸ ಮಾಡ್ತಾರೆ. ಮತ್ತು ಸಿನಿಮಾದಂಗೆ ಅಂತಂದರೆ ಅದೇ ರಂಗಭೂಮಿಯಿಂದ ಬಂದ ನಟ ಅಂದರೆ ಅವ್ರು ಆ್ಯಕ್ಟ್ ಮಾಡೋದಕ್ಕೆ ಗೊತ್ತಾಯ್ತು ಒಂದು, ಆಮೇಲೆ ತುಂಬ ಇದು ಕೊಡ್ತಾರೆ ರೆಸ್ಪೆಕ್ಟ್ ಕೊಡ್ತಾರೆ ಪ್ರೀತಿಸ್ತಾರೆ ನಮ್ಮನ್ನು ರಂಗಭೂಮಿಯಿಂದ ಬಂದವರಂದ್ರೆ ನಮ್ಮ ಮೇಲೆ ಎಕ್ಸ್ಟ್ರಾ ಪ್ರೀತಿ ಇಡ್ತಾರೆ, ಓಹ್ ನಮಸ್ತೆ ನೀವು ರಂಗಭೂಮಿಯಿಂದ ಬಂದವರು ನಾಟಕ ಬಂದು ಚಕ್ಕತ್ ಮಾಡ್ತೀರಿ ಹಿಂಗೆ ಅಂದರೆ, ಯಾಕಂದರೆ ಈ ಹಿಂದಿನ ಆ್ಯಕ್ಟ್ರ್ಗಳು ಹಿರಿಯವರನ್ನೆಲ್ಲ ಕಾಂತೆ ಬಂದರೆ ಎಲ್ಲ ಹೋದವರು ನಾಟಕದಿಂದಲೇ ಸಿನಿಮಾಕ್ಕೆ ಹೋದವರು, ಅವರೇ ಹೆಸರು ಮಾಡಿದವರು ಅಲ್ಲಿ ಎಲ್ಲ ಒಂಬತ್ತು ಏನು ನವರಾಸ ಅಂತ ಹೇಳುತ್ತೆ ಎಲ್ಲ ಇದನ್ನು ತಿಳ್ಕೊಂಡಿರ್ತು ಒಂದು, ಮತ್ತು ಯಾವ ಪಾತ್ರವನ್ನು ಬಿಡಿಸಿ ಹೇಳ್ಕೊಂದಿಲ್ಲ, ಹೇಳೋಕೆ ಟಕ್ಕಂತ ಇಮ್ಮಿಡಿಯೇಟ್ ಬಂದುಬಿಡುತ್ತೆ ಅವ್ರ ಒಳಗಿಂದ, ಅದರಿಂದ ಒಂದು ರೆಸ್ಪೆಕ್ಟ್ ಇರುತ್ತೆ. ಮತ್ತು ನಿಮ್ಮ ಭಾಳಷ್ಟು ಪಾತ್ರಗಳಲ್ಲಿ ನಮ್ಗೆ ಇಷ್ಟ ಆಗೋದು ನೀವು ಹಾಸ್ಯ ಪಾತ್ರಗಳಲ್ಲಿ ವಿಶೇಷವಾಗಿ ನೀವು ಕುಡುಕನ ಪಾತ್ರ ಮಾಡ್ತಾರಲ್ಲ, ಅದು ನಿಜವಾಗಿ ಕುಡ್ದಿರಾ ಅಂತೇಳಿ ಒಂದು ಡೌಟ್ ಬರುತ್ತೆ, ಆ ಲೆವೆಲ್ಗೆ ನೀವು ಪಾತ್ರದಲ್ಲಿ ಪರಕಾಯ ಪ್ರವೇಶ ಮಾಡ್ತೀರಿ, ಅದ್ರ ಬಗ್ಗೆ ಎಂತಾರು ಅನುಭವಗಳನ್ನು ಹೇಳ್ಕೊಂಡಿದ್ರೆ? ಅದು ನಿಜವಾಗಿ ಕುಡುಕರನ್ನ ನಾವು ಕಾಂತ ಈ ಅವರು ಎಷ್ಟು ಇರ್ತಾರೋ ಅವ್ರ ಮಾತು ಹಿಂಗೆ ಹಂಗೆ ಹಿಂಗೆ ಅಂದೇಳಿ, ಸೊ ಅವ್ರನ್ನ ಸ್ವಲ್ಪ ಫಾಲೋ ಮಾಡೋದು, ಆ್ಯಕ್ಟ್ ಮಾಡ್ಕೊಂಡಲ್ಲ ಆ್ಯಕ್ಟ್ ಮಾಡೋ ಉದ್ದೇಶನ ಫಾಲೋ ಮಾಡ್ತಾರೆ ಅವ್ನು ಕಾನ್ ಅವ್ರು ಕಾಣೋದು ಇಷ್ಟೇ. ಮತ್ತು ಕೆಲವು ಸರಿ ನೀವು ಕಂಡಿರ್ತೀರಿ ಕುಡುಕ ಅಂದ್ರೆ ಜಾಸ್ತಿ ಅದು ಮಾಡೋದಿಲ್ಲ ಯಾರು ನಿಜವಾಗಿ ಮಾಡೋದಿಲ್ಲ, ಕೆಲವು ಈಗ ಸಿನಿಮಾದಂಗೆ ಕಾಂತ ನಾವು ಓವರ್ ಇರುತ್ತೆ ಅಷ್ಟೆಲ್ಲ ನಿಜವಾಗಿ ಅವ್ರಿಗೆ ಕೊಡ್ತಾ ಅವ್ರು ಹಂಗೆ ಮಾಡೋದಿಲ್ಲ. ಆ್ಯಕ್ಟಿಂಗ್ ಅಂತ ಬಂದಾಗ ಅದೇ ನ್ಯಾಚುರಾಲಿಟಿಯಿಂದ ದೂರ ಹೋಗೋದು ನೈಜತೆ ಹೋಗೋದಿಲ್ಲ ಅದು, ನಾವು ಅದನ್ನು ಕಂಡು ಓಹ್ ಓಕೆ ಇಷ್ಟೇ ಮಾತಂಗೆ ಸ್ವಲ್ಪ ಇದು, ಮತ್ತು ಸ್ವಲ್ಪ ನಾವು ಈ ಕೈ ಕಾಲೆಲ್ಲ ಕೈಯೋ ಕಾಲೋ ಕಣ್ಣೋ ಇವೆಲ್ಲ ನಾವು ಹೇಳೋದಕ್ಕೆ ಅಂತಿಲ್ಲ, ನಾವು ಇಲ್ಲಿ ಇಡುತ್ತೆ ಅಂದ್ರೆ ಜಾಪಿ ಹಿಂಗದಿರುತ್ತೆ ಇಷ್ಟೇ ಅದೆಂತ ಇಲ್ಲ ಹೀಗೆ ಇಷ್ಟೇ. ಮತ್ತು ಸಂಬಂಧ ಇಲ್ಲದ ಕೈಯೆಲ್ಲ ಬರ್ತಿರುತ್ತೆ ಅಂತ ಹೇಳೋಕಂತ ಬರ್ತಿರುತ್ತೆ ಹೇಳೋದಿಲ್ಲ ಅಷ್ಟು ಅಷ್ಟೇ. ಹೇಳಿ ಹೇಳಿ.
ಕಲಾವಿದರಾಗಿ ಮುಂದುವರಿತಾ ಇದ್ದೀರಿ, ನಿಮ್ಗೆ ಕಲಾವಿದರಾಗಿ ಹೊರತುಪಡಿಸಿ ಬೇರೆ ಏನಾದ್ರು ಆಯ್ಕೆ ಅಂತೇಳಿ ಲೈಫಲ್ಲಿ ಹಿಂಗೆ ಆಯ್ಕೆ ಅಂತ ಅನ್ಕೊಂಡಿದ್ರ, ಇದೊಂದು ಕೋಇನ್ಸಿಡೆಂಟ್ ಆಗಿ ಬಂದ್ರೆ ಅಥವಾ ಹೆಂಗೆ? ಇದು ಕೋಇನ್ಸಿಡೆಂಟ್, ನಿಜವಾಗಿ ಗೊತ್ತಿಲ್ಲ. ಹಿಂಗೆ ಕೆಲವು ಈಗ ಈಗಿನವರಿಗೆಲ್ಲ ಇರುತ್ತೆ ಬಿಟ್ರೆ, ನಮ್ಮ ಆ ಟೈಮಲ್ಲೆಲ್ಲ ಇಂಥದ್ದು ಆಯ್ಕೆ ನಾನು ಇದನ್ನೇ ಮಾಡ್ಕೊಂಡು ಗೊತ್ತು ಗುರಿ ದೇವರನ್ನೇ ಎಂಥದ್ದು ಇಲ್ಲ, ಒಟ್ರೆ ಆಶೆ ಊಟ ಮಾಡ್ದ ತಿಂದ ಇಂಥ ಕೆಲಸ ಇದ್ರೆ ಮಾಡ್ದ ಊಟ ಮಾಡ್ದ ಓಡಾಡ್ದ ಫ್ರೆಂಡ್ಸ್ ಹತ್ರ ಮಾತಾಡ್ದ ಹಿಂಗೆ ಇದೀತು. ಅದ್ರ ಗ್ಯಾಪ್ ಹಂಗೆ ಈ ಚಟ ನಾಟಕ ಅನ್ನೋದು ಅದು ನಮ್ಗೆ ಗೊತ್ತಿಲ್ಲ. ನಮ್ಮನ್ನು ಎಲ್ಲರೂ ಮೊನ್ನೆ ನಾಟಕ ಕಂಡು ಮಾರ ಆಗ ನಮಗದು ಖುಷಿ ಆದಿತ್ತಾರೆ. ಮೊನ್ನೆ ಅಲ್ಲಿ ಹಬ್ಬದ ಕಂಡೆ ಅಂಬುದಿಲ್ಲ, ಮೊನ್ನೆ ನಲ್ಕಂಡೆ ಅದೆಲ್ಲ ಹೇಳೋದಿಲ್ಲ, ನಾಟದಂಗೆ ಲೈಕ್ ಆಯ್ತು ನೀವೆಲ್ಲ ಮಾಡ್ದಂದೇಳಿ ಅದು ನಮಗೆ ಎಲ್ಲೋ ಒಂದು ಕಡೆ ಅಟ್ರ್ಯಾಕ್ಟ್ ಆಗ್ತಿತ್ತು ನಮ್ಗೆ ಗೊತ್ತಿಲ್ಲದೆ ಒಳ ಮನಸ್ಸು. ಆ ನಾಟಕ ಅನ್ನೋದು ಕಂಟಿನ್ಯೂ ಆದ ಈ ಬರವಣಿಗೆಯೂ ಬಂತು, ಮತ್ತು ಒಳಗೆ ಹೊಗ್ರ ಮೇಲೆ ಅದನ್ನು ಹೆಂಗೆ ತಗೊಂಡು ಹೋಯ್ಕೊಂಡು ಪಕ್ಕ ಅದನ್ನ ಯಾವ ರೀತಿ ಅಂದರೆ ನೀವೀಗ ಡ್ರೈವಿಂಗ್ ಕ್ಲಾಸಿಗೆ ಡ್ರೈವಿಂಗ್ ಕಲ್ತ ಮೇಲೆ ಅಲ್ಲೇನೋ ಸರ್ಟಿಫಿಕೇಟ್ ಕೊಡ್ತಾರೆ, ಮತ್ತು ನೀವಾಗಿ ಓನ್ ಗಾಡಿ ಬಿಡೋತ್ತಿಗೆ ಆ ಖುಷಿಯೇ ಬೇರೆ, ಯಾರೂ ಇಲ್ಲ. ಆಗ ನಿಮಗೆ ಎಲ್ಲ ಒಳತಾಳ ಬಂತರ ನಮ್ಮ ಕುಂದಾಪುರ ಕನ್ನಡದಂಗೆ ಒಳತಾಳ ಎಲ್ಲ ಗೊತ್ತಾಗಿಡುತ್ತೆ. ಸೊ ನಮಗದ್ರ ಒಳಗಿನ ಒಳತಾಳ ಜನರನ್ನ ಹೆಂಗೆ ರಂಜಿಸ್ಲಕ್ಕೆ, ಏನು ಮೆಸೇಜ್ ಕೊಡ್ಲಕ್ಕೆ ನಾಟಕದಿಂದ, ಎಷ್ಟು ದಿವಸ ಟ್ರಯಲ್ ಮಾಡ್ಲಕ್ಕೆ, ಈ ಯಾವುದನ್ನು ಹಾಕಿದಾಗ ಜನ ನಗೆಯಾಡ್ತರು, ಯಾವುದನ್ನು ಹಾಕಿದಾಗ ಖುಷಿ ಪಡ್ತರು. ಸೊ ಇವೆಲ್ಲ ಮಾಡ್ಕೊಂಡು ನಾಟಕ ಮಾಡೋ ಶುರು ಮಾಡೋದು. ಬಂದು ಜಾಸ್ತಿ ಜನ ಗುರ್ತಾರೆ ಇಡೋ ಶುರು ಮಾಡ್ರು. ಬಸ್ ಹಂಗೆ ಹೋಗ್ತಾ ಇದ್ರೆ ದೂರದಂಗೆ ಕಂಡು ಎರಡು ಜನ ನಗೆಡ್ತಾರೆ, ನಮ್ಮನ್ನು ಬಸ್ ಪಕ್ಕದ ಸೀಟರ್ ನಮ್ಮನ್ನು ಮಾತಾಡ್ತಾರೆ, ಹಂಗೆ ಹಂಗೆ ಆಯ್ತು ಮಾತಾಡ್ತಾರೆ. ಅಯ್ಯ ನೀವು ನಾಟಕ ಮಾಡಿರಲಿಲ್ಲ ಒಂದೊಂದು ಕಡೆಗೆ ಅವ್ರು ಲೆಕ್ಕದಂಗೆ ಒಂದು ಕೆಳಗೆಳ್ದು ನಮ್ಮ ಚಾ ಅವ್ರ ಲೆಕ್ಕದಂಗೆ ಒಂದು ಜ್ಯೂಸ್. ಏಯ್ ಹಿಂಗೆಲ್ಲ ಅತ್ತ ನಮ್ಗೆ ಗೊತ್ತೇ ಇಲ್ಲ, ನಿಜ ಗೊತ್ತಿಲ್ಲ, ಗೊತ್ತೇ ಇಲ್ಲ. ಆಯ್ತು ಅದ್ರ ಮೇಲೆ ಅದೇ ನಾಳೆ ಆಗಳು ಕಾಲ್ ಬಂತು, ಒಂದು ಶೂಟಿಂಗ್ ಇತ್ತು ಅಂದ್ಕೊಂಡು ಎಲ್ಲೂ ನಾವು ಯಾರ ಹತ್ರ ಕೇಂಡೋ ನಮಗೊಂದು ಇದು ಮಾಡಿ ಇಲ್ಲ. ಆಗ ಎಣಿಸಿದ್ದು ಆಗ ನಂಗೆ ನೆನಪಿ ಬಂದು ಒಂದೇ, ಓ ನಾವು ಮಾಡೋ ಕೆಲಸ ದೇವ್ರಿಗೆ ಸರಿಯಾಗಿ ಇದೆ, 100% ನಾವು ಕೆಲಸ ಮಾಡ್ತಿದ್ದೆ ಅಂಬುದು ನಮ್ಗೆ ಗೊತ್ತಾಯಿತು. ರಿಸಲ್ಟ್ ಅಲ್ಲೇ ಗೊತ್ತಾಗ್ತಾ ಇತ್ತು ಅಷ್ಟೇ. ಆಗಳಿಕೆ ಯಾರಿಗೋ ದಬ ಕಾಲು ಹಿಡಿಕೋ ಮತ್ತೊಂದು ಮಗದೊಂದು ಖಂಡಿತ ಇಲ್ಲ, ಇಲ್ಲ ಬತ್ತೇ ಇಲ್ಲ. ಅದು ನಮ್ಮ ಹತ್ರ ಎಂತ ಇಲ್ಲಿಯೋ ಅಗಳಿ ಬೇಕಾಗ್ತು ಎಂಥದ್ದು ಇಲ್ಲ ನಮ್ಮದು ಅಗಳಿ ಒಂಚೂರು ಮಾಡಿ ಬರ್ರಿ. ನಮ್ಮ ಹತ್ರ ಎಂತ ಇದ್ದಾಗ ತನ್ನಷ್ಟಿಗೆ ಗೊತ್ತಾಯ್ತು. ಒಂದು ಹೋಟ್ಲ್ ಹಂಗೆ ಅಥವಾ ಎಲ್ಲೊಬ್ಬರು ತಿಂಡಿ ಭಟ್ರು ಇದ್ದಂಗೆ ಒಳ್ಳೆ ದೋಸೆ ಹಾಕ್ತಾರೆ ಅಂದ್ರೆ ಅವ್ರು ಡಿಮಾಂಡ್ ಇರುತ್ತೆ, ಒಳ್ಳೆ ಹಾಕ್ತಾರೆ ಮಾರೆ, ಸ್ವಲ್ಪ ಸಂಬಳ ಜಾಸ್ತಿ ಕೊಡೋರು ಅವ್ರ ಹೆಂಗೆ ಕರ್ಕೋ ಅಂದೇಳಿ. ಅದೇ ಥರ ಎಲ್ಲ ಕೆಲಸದಂಗೆ ಒಳ್ಳೆ ಮಾಡ್ತಾರೆ ಅಂದರೆ ಅದೊಂದು ಎಕ್ಸ್ಪೀರಿಯೆನ್ಸು ಹೌದು. ಅದು ಮತ್ತು ಯಾವ ರಗಳೆ ಇಲ್ಲ, ಅದು ಬೇಕು ಫಸ್ಟ್. ಯಾವ ರಗಳೆ ಇಲ್ಲ. ನಾನು ಇವತ್ತುವರೆಗೂ ನಾವು ವಹಿಸ್ಕೊಂಡು ನಾಟಕ ಇಲ್ಲಿ ಇವತ್ತು ಇಷ್ಟು ವರ್ಷ ಆಯಿತು, ಎಲ್ಲೂ ಕೂಡ ಲೇಟ್ ಹೋಯ್ಕೊಂಡು ಎಂತ ಮರ್ರೆ ಇವತ್ತುವರೆಗೂ ಆದ್ದಿಲ್ಲ. ಯಾಕಂದರೆ ನಾನೀಗ ಉದಾಹರಣೆ ನೀವು ಬಪ್ಕೊಳ್ಳೋ ಟೈಮ್ ನಾನು ಬಂದ್ಕೊಂಡು ಟೈಮ್ ಕೇಳಿ ಅದು ನಾನು ನೆನಪಿಡೋದು ಎಲ್ರಿಗೂ ಈಗ ಹೇಳೋದು ಒಂದೇ ಟೈಮಿಂಗ್ಸ್. ಟೈಮನ್ನು ನಾವು ಫಾಲೋ ಮಾಡ್ತಾಯಿದ್ರೆ ಅಲ್ಲೇ ನಮ್ಮದು ಏನು ಅಭಿವೃದ್ಧಿ ಆಗೋದಕ್ಕೆ ಇಂಪ್ರೂವ್ ಆಗೋದಕ್ಕೆ ಅಷ್ಟು ಫಸ್ಟ್ ಹೆಜ್ಜೆ ಅದೇ ಟೈಮ್ ಇಲ್ಲಾಂದರೆ ಉದಾಹರಣೆಗೆ ಒಬ್ಬರಿಗೆ ಟೈಮ್ ಕೊಡತ್ತೀವಿ, ನಂಗೆ ಟೈಮ್ ಕೊಟ್ಟಿರಿ ನೀವು ಅಂತ ತಿಳಿಸಿ, ಅಯ್ಯೋ ಆ ಜನ ಟೈಮ್ ಮಾಡಿದೆ ಎಷ್ಟು 2:30 ಹೇಳಿರಿ, 3:30 ಬತ್ತು ಫಿಕ್ಸ್ ನಾ ಟೈಮೇ. ಆಗ ನನ್ನ ಬಗ್ಗೆ ಒಂದು ಜಸ್ಟ್ ವೀಕ್ನೆಸ್ ಅಂದ್ರೆ ಅದೇ ಟೈಮಿಂಗ್ ಇಲ್ಲ ಮರ್ರೆ ಅವ್ರಿಗೆ ಅಂದೇಳಿ. ಸಿನಿಮಾದಂಗೂ ಅದೇ ನಿಜವಾಗಿಯೂ ನಾವೊಂದು ಎಲ್ಲ ಸಿನಿಮಾದಂಗೂ ಇವತ್ತಿಗೂ ಅದು ಸಿನಿಮಾದವರು ಕೂಡ ಎಲ್ಲಿದ್ರಿ ನಿಮ್ಮನ್ನು ಕಾಯ್ತಾ ತಂದೇ ಇಲ್ಲ ನಮಗೆ, ನಾವು ನಾಟಕದಿಂದ ಹೋದವರು ಒಂದು. ಮತ್ತು ಕಾಯಿಸೋಕಾಗ ಅನ್ನೋದು ನಾವು ಎಲ್ಲೇ ಬಂದಿದ್ದಿರಲಿ ನಮಗೊಂದು ಅನ್ನ ಕೊಡ್ತಾಯಿದ್ರಿ ಇವತ್ತು. ಸೊ ನಾನು ಕೆಲಸಕ್ಕೋಸ್ಕರ ಬಂದೇನೆ ಅಂದೇಳಿ, ಯಾವುದು ಪವಿತ್ರ ಅಂದೇಳಿ ತುಳು ಪಿಕ್ಚರ್ ಮಾಡೋ ಹೊತ್ತಿಗೆ ನಾನು ಅಲ್ಲೇ ರೂಮ್ ಹಾಕಿ ಕೊಟ್ಟಿದ್ದರು ಮಂಗಳೂರಂಗೆ, ಅಲ್ಲೇ ಶೂಟಿಂಗ್ ನಾನು ಹೋಗ್ತಿದ್ದೆ. ಯಾರೋ ಒಬ್ಬರು ಪ್ರೊಡ್ಯೂಸರ್ ಹತ್ರ ಹೇಳಿದ್ರು, ಸರ್ ಬೇಗ ಸೆಟ್ಟಿಗೆ ಬರೋದು ಇವರೇ ಅಂದೇಳಿ. ನಂಗೆ ಆ ಉದ್ದೇಶ ಇಲ್ಲ, ನಂಗೆಲ್ಲ ಬೇಗ ಬಂದು ನಂಗೆ ಆಗ್ತಿಲ್ಲ ಅದು ಬರ್ಕ್ ಅಷ್ಟೇ ನನ್ನ ಕಾವುಕಾಗ ಅಂದೇಳಿ. ಅಟದ್ದು ಇವ್ರ ಬಾಯಿ ನನ್ನ ಮಾತು ಬಂತು. ಇವರು ರಾಜ್ಕುಮಾರ್ ಅಂತ ಹೇಳೋರು, ರಾಜ್ಕುಮಾರ್ ಡಾಕ್ಟರ್ ರಾಜ್ಕುಮಾರ್ ಆದಿದ್ದು ಅಥವಾ ರಾಜ್ಕುಮಾರ್ ಆಗಿದ್ದು ಅದರಿಂದ ನಮ್ಗೆ ಅನ್ನ ಕೊಡ್ತಾರೆ ಅಂದರೆ ಬೇಗ ಹೋಗಿ ಕೂತ್ಕೊಳ್ಳುವ ನಮ್ಮ ಕೆಲಸ ಅಂದೇಳಿ. ವೆರಿ ಗುಡ್ ಅಂದರು. ಥ್ಯಾಂಕ್ ಯು ಸರ್ ಅಂದೆ ಅಷ್ಟೇ. ಅವ್ರಿಗೆ ಹೋಲ್ಸ್ಕೊಂಬುದಲ್ಲ ನಾನು, ಬಟ್ ಟೈಮ್ ಸೆನ್ಸ್ ಬೇಕೇ ಬೇಕು, ಇಲ್ಲಾಂದರೆ ಲೈಫ್ ಹಂಗೆ ಎಲ್ಲೋ ಹಿಂದಿರುತ್ತೆ. ನಾವು ಕೆಲವರಿಗೆ ಹೇಳು ನಿಮಗೆ ಟೈಮ್ ಇಲ್ಲ, ನಾವು ಇಬ್ಬರು ರೂಮಂಗೆ ಇತ್ತೀಗ, ನಾವಿಬ್ಬರು ರೂಮಂಗೆ ಒಂದು ರೂಮಂಗೆ ಯಾವುದೋ ಊರಂಗೆ ಇತ್ತು, ಇಂಟರ್ವ್ಯೂ ಹೋಯ್ಕೆ ಕೆಲಸಕ್ಕೆ ನೀವು ಇದಕ್ಕೆ ಹೋಗಿ ಆಯಿತು. ನಾನು ಬಪ್ಪತ್ತಿ 25 ಜನ ಇದ್ದರು, 26ನೇ ನಾನು, ನೀವು ಫಸ್ಟ್ ಇಷ್ಟೇ. ಇದನ್ನೆಲ್ಲ ಯೋಚನೆ ಮಾಡಿ ಕಂಡೇಳಿ ಹೌದು ಟೈಮ್ ಬೇಕಂದೇಳಿ. ಕೆಲವರಿಗೆ ಮತ್ತೆ ಹೇಳ್ತರು ನಮ್ಮ ಮೊದಲ ಶತ್ರು ಬೆಳಿಗ್ಗೆ ನಾವು ಎತ್ಕೊಂಡು ಹೋಗಿ ಗಂಟೆ ಇನ್ನೂ ಆಯಿಲ್ಲ ಮತ್ತೆ ಪುನಃ ಮನ್ಕಂದು, ಅದು ನಮ್ಮ ಮೊದಲ ಶತ್ರು ಅವರು ಇನ್ನೂ ಆಯಿಲ್ಲ ಇನ್ನೂ ಅರ್ಧ ಗಂಟೆ ಇತ್ತಿಲ್ಲ. ಎಚ್ಚರ ಹಾಕೊಳ್ಳೆ ನಮ್ಮನ್ನು ದೇವರು ಎಬ್ಬಿಸಿ ಬಿಡೋದು ಆ್ಯಕ್ಚುಲಿ, ನಮ್ಗೆ ಗೊತ್ತಿದ್ದಿಲ್ಲ ಅದು. ಹೇಳು ಮಗನೇ ಹೋಗು ಅಂದೇಳಿ, ನಾವು ದೇವ್ರಿಗೆ ಹೋಗ ಅಂದೇಳಿ ಮತ್ತೆ ಗುಡ್ ನೈಟ್ ಮನ್ಕಂತು, ಅದು ದೊಡ್ಡ ತಪ್ಪು. ಟಕ್ಕ ಎದ್ದು ಬಿಡ್ಕ ಅರ್ಧ ಗಂಟೆ ಎಕ್ಸ್ಟ್ರಾ ಸಿಗ್ತಾ,
ಇದು ರಿಲ್ಯಾಕ್ಸ್ ಆಯ್ತು. ಎಲ್ಲ ಹೊರಡೋದೆ ಬೇಗ ಹೊರಡ್ಕೊ, ನಮ್ಗೆ ನಾಟಕದ ಗಾಡಿ ಕೆಲಸ ಬೇಗ ಬರ್ದಿದ್ದೆ ನಾನು ಅವ್ರಿಗೆ ಹೇಳು ಒಂಚೂರು ಬೇಗ ಬನ್ನಿ ಮಾರು. ಯಾಕೆ ಬೇಗ ಬನ್ನಿ ಅಂದರೆ ಟೈಮ್ ಇಟ್ಕೊಂಡು ಹೋರೆ ವೇಗ ಕಮ್ಮಿ ಆಯ್ತು, ಅಪಘಾತ ಕಮ್ಮಿ ಆಗ್ಬೋದು. ಅದರಿಂದ ಟೈಮ್ ಆರ್ಮೇಲೆ ಹೋರೆ ಏಯ್ ಹೊಪ್ಪ ಮರ ಟೈಮ್ ಆಯಿತು, ಸ್ಪೀಡ್ ಹೋಗಿ ಯಾರ್ಯಾರಿಗೂ ಗಾಡಿ ತರಿಸ್ಕೊಂಡು ಮತ್ತೊಂದು ಮಗದ ಪ್ರಕರಣಗಳಾಗ್ಬೋದಕ್ಕಿಂತ ನಮ್ಮ ಟೈಮಿಗೆ ನಾವು ಹೋಯ್ತಂತ ಇಟ್ಕೊಂಡಿರಲಿ. ಯಾವುದೋ ಒಂದು ಐಟಮ್ ಬಿಟ್ಟು ಬಂದಿತ್ತು ವಾಪಸ್ ಬರ್ಲಕ್ಕ ಅಥವಾ ಅಲ್ಲೆಲ್ಲ ತಕೊಂಡ್ಲಕ್ಕ ನಾವು ಆ ಗಡಿಬಿಡಿ ಟೈಮಿಗೆ ಹಾಕೊಂಡು ಹೋದಿಲ್ಲ. ಇದಿಲ್ಲ ಇಂಥದ್ದೆಲ್ಲ ಆಯ್ತು. ಇವೆಲ್ಲ ಜೀವನದ ಅನುಭವಗಳು. ಸುಮಾರು ಸರಿ ನಾವು ಸ್ವಲ್ಪ ಲೇಟ್ ಹೋಯಿ, ನಾಟಕದೊಂದು ಇಂಪಾರ್ಟೆಂಟ್ ಐಟಮ್ ಬಿಟ್ಟು ಹೋಯಿ, ಅಲ್ಲಿಲ್ಲದೆ ನಮ್ಮ ನಮ್ಮೊಳಗೆ ಹ್ಞೂ ಮರ ನೀ ಮರ ನೀ ಬಿಟ್ಟಿನ ಮರ ಹಾಗೆಲ್ಲ ಅಂದೇಳಿ ಮಾತಾಡ್ಕೊಂಡು ಕಡೆಗೆ ಅದ್ರ ಪರ್ಯಾಯಕ್ಕೆ ಇನ್ನೊಂದೇನೋ ವಸ್ತು ತಗೊ ಬಂದು ನಾಟಕ ಮುಗಿಸಿ ಬಂದಿತ್ತು. ಆಗ ನಾ ಹೇಳು ಬೇಗ ಹೋಯ್ ಕಂಬ್ದಿದ್ದಕ್ಕೆ ಸ್ವಲ್ಪ ಬೇಗಪ್ಪ ಆರಾಮ್ಸೆ ಅಪ್ಪ ಸ್ಪೀಡ್ ಕಮ್ಮಿ ಆಯ್ತು. ಲೈಫ್ ಹಂಗೆ ಇಷ್ಟೇ, ಮತ್ತೆಂಥದ್ದು ಇಲ್ಲ. ಜೀವನದಂಗೆ ಈಗ ಪ್ರತಿಯೊಬ್ಬರು ಈಗ ನೀವು ಅಲ್ಲಿ ಎಲ್ಲ ಶಾಲೆ ಕಾಲೇಜು ಹೈಸ್ಕೂಲು ಕಾಲೇಜು ನವತಾರುಣ್ಯ ಇದ್ರಂಗೆಲ್ಲ ಎಲ್ಲರೂ ಗಲಾಟೆ ಗೌಜು ಬ್ಯಾಡ್ದಿದ್ರು ಫ್ರೆಂಡ್ಶಿಪ್ ಬ್ಯಾಡ್ದಿದ್ದು ಕಲ್ಲು ಹೊಡೆದು ಗಲಾಟೆ ಮಾಡ್ಕೊಂಡು ಪೆಟ್ಟು ಇಟ್ಟೆಲ್ಲ ಮಾಡಿರುತ್ತೆ. ಆದರೆ ಒಂದು ಏಜಿಗೆ ಬಂದಮೇಲೆ ಮದುವೆ ಮಕ್ಕಳೆಲ್ಲ ಆದಮೇಲೆ ಅವ್ರಿಗೆ ಹೇಳುತ್ತೆ ಎಂತಕ್ಕೆ ಮರ ಗಲಾಟೆ ಸುಮ್ಮನೆ ಕಣ್ಣು ಅದೇ ಲೈಫ್ ಇನ್ ಟರ್ನಿಂಗ್ ಅಂದ್ರೆ ಅದೇ ಏನು ಕಲ್ತು ಏನೋ ಕಲ್ತೇವ ಏನೋ ಒಂದು ಸ್ವಲ್ಪ ಬುದ್ಧಿ ಹೇಳುವ ಇದು ಯಾಕೆ ಗಲಾಟೆ ಮಾಡ್ಕೊಂತೀರಿ ಮರ ಬಿಡ್ಮುಚ್ಚಿ ಒಬ್ಬರು ಮುಖ ಕಾಣ್ಕೋದಾ ಇದೆಲ್ಲ ಬೇಕಾ ಇದು ಬದದ್ದು ಒನ್ ಟೈಮಿಗೆ ಆ ಟೈಮಿಗೆ ನಾವೇ ದೊಣ್ಣೆ ಹಿಡ್ಕೋ ಇರುತ್ತೆ ಇಷ್ಟೇ ಆ ಟರ್ನಿಂಗ್ ಪಾಯಿಂಟ್ ಲೈಫ್ ಹಂಗೆ ಇದೆಲ್ಲ ಇದೇ ಜೀವನ ಮತ್ತೆಂಥದ್ದು ಇಲ್ಲ ನಾನು ಹೇಳೋದಾದ್ರೆ ಇಷ್ಟೇ ಮತ್ತೆಂಥದ್ದು ಇಲ್ಲ. ಈ ನಡುವೆ ನಿಮ್ಮ ನಾಟಕ ಟೈಮ್ ಮತ್ತು ಸಿನಿಮಾ ಟೈಮನ್ನು ಇದು ಇದನ್ನು ಹೆಂಗೆ ಮ್ಯಾನೇಜ್ ಮಾಡ್ತಿದ್ರಿ ಅಂತೇಳಿ. ಹಾಂ ಈಗ ಹೆಂಗೋ ಗ್ಯಾಪ್ ಟೈಮ್ ಇರುತ್ತೆ, ತುಂಬ ಟೈಮ್ ಗ್ಯಾಪ್ ಹಂಗೆ ಇದು ಮಾಡ್ತೀವಿ. ನಾಟಕ ಬುಕ್ ಆದದಿದ್ರೆ ನಾಟಕ ಆಲ್ರೆಡಿ ಬುಕ್ ಆದಿದ್ರೆ ನಾನು ಸಿನಿಮಾದವ್ರಿಗೆ ಹೇಳ್ದೆ ಸರ್ ಆ ದಿವಸ ನಾನಿಲ್ಲ ಅಡ್ಜಸ್ಟ್ ಮಾಡ್ಕೊಂತಾರೆ. ಸಿನಿಮಾದ ಒಂದು ವೇಳೆ ಇದ್ದಿದ್ರೆ ನಾಟಕ ಎಂತ ಮಾಡೋಕ್ಕಿಲ್ಲ, ರಿಕ್ವೆಸ್ಟ್ ಮಾಡ್ತೀವಿ ಸರ್ ಈ ಥರ ಆಗೋದಿಲ್ಲ ಕೆಲಸ ಎಂತ ನಮ್ಮ ಆ್ಯಕ್ಟಿಗಿದ್ದ ದಿವಸವೇ ಇನ್ನೊಂದು ಯಾರೋ ಆ್ಯಕ್ಟ್ರ್ ದೊಡ್ಡ ಆ್ಯಕ್ಟ್ರ್ಗಳಿರ್ತಾರೆ ಅದೇ ದಿವಸ ಕಾಂಬಿನೇಷನ್ ಸೀನ್ ಇರುತ್ತೆ, ಸೊ ಅವ್ರ ಡೇಟ್ ಇಲ್ಲ, ಸೊ ಆ ಟೈಮಿಗೆ ನಾವು ಹೊಯ್ಕೆ ಆಯ್ತು. ಆಗಳಿಕೆ ಎಷ್ಟೊಂದು ನಾಟಕಗಳನ್ನು ಬಿಟ್ಟಿದೆ ಬೇಜಾರಾಯ್ತು. ಅದು ಅಣ್ಣವ್ರು ಹೇಳ್ದಂಗೆ ಯೋಗಿ ಪಡೆದದ್ದು ಯೋಗಿಗೆ, ಜೋಗಿ ಪಡೆದದ್ದು ಜೋಗಿಗೆ ಅಂದಂಗೆ ಬಂದದ್ದು ಮಾಡೋದು. ಇಷ್ಟು ಹಾಸ್ಯ ಪಾತ್ರಗಳಲ್ಲಿ ಸಿನಿಮಾಗಳಲ್ಲೂ ಕಾಣಿಸ್ಕೊಳ್ತಾ ಇದ್ರೆ ಅದ್ರ ಹೊರತಾಗಿ ನಿಮ್ಗೆ ಇಂಥದ್ದೊಂದು ಕ್ಯಾರೆಕ್ಟರ್ ಸಿಕ್ಕಿದ್ರೆ ನಾನು ಅದು ಚೆನ್ನಾಗಿ ಮಾಡ್ತಿದ್ದೆ ಅಥವಾ ನನಗೆ ಇಷ್ಟ ಆಗ್ತಿತ್ತು ಅಂತ ಅನ್ಸದಿತ್ತ? ಹೌದು ಖಂಡಿತ ತುಂಬ ಅನ್ಸುತ್ತೆ. ಯಾಕಂದರೆ ನಾನು ನೀವು ಕಂಡಂತೆ ನೀವು ಎಷ್ಟೊಳಗೆ ಹೇಳ್ರಿ ಅಥವಾ ಕುಂದಾಪುರ ಕನ್ನಡಿಗರು ನನ್ನ ಕಂಡಂತೆ ನಾನು ಕಾಮಿಡಿಯೇ ಮಾಡ್ತಾ ಬಂದಾನೆ. ಹಂಗಂದೇಳಿ ನಾಟಕ ಅಂದಾಗ 9 ನವರಸಗಳು ಇರುತ್ತೆ. ನಾವು ನಾಟಕ ಡೈರೆಕ್ಷನ್ ಕೊಡೋರು ಅಂದಮೇಲೆ ಕಾಮಿಡಿ ಮಾಡೋಕೆ ಗೊತ್ತಿರುತ್ತೆ ನಮಗೆ, ಇದು ಗೊತ್ತಿರುತ್ತೆ ವಿಲನ್ ಥರ ಆ್ಯಕ್ಟ್ ಮಾಡೋಕೆ ಗೊತ್ತಿರುತ್ತೆ ಅಥವಾ ಅಳುವಂಥದ್ದು ಅಥವಾ ಎಲ್ಲದು ಮಿಕ್ಸಿಂಗ್ ಗೊತ್ತಿರುತ್ತೆ ಗೊತ್ತಿರ್ಕೊ. ಕಲಾವಿದ ಅಂದಮೇಲೆ ಕಲೆಯನ್ನು ವಿಧ ವಿಧವಾಗಿ ತೋರಿಸ್ಕೊಂಬರವ ಕಲಾವಿದ. ಹಂಗಾಗಿ ಇದಿತ್ತು ಸಿನಿಮಾದಲ್ಲೆಲ್ಲ ಎಂತ ಅಂದರೆ ನನಗೂ ಮುಂಚಿಂದ ಕಂಡಿದೆ ಬೇರೆ ಆರ್ಟಿಸ್ಟ್ಗಳನ್ನು, ನನಗೂ ಒಂದು ಅನುಭವ ಆಯಿತು. ಒಂದು ಸಿನಿಮಾದಂಗೆ ನೀವು ಒಂದು ರೀತಿ ಪಾತ್ರ ಮಾಡಿದ್ರೆ ಆ ಸಿನಿಮಾ ರಿಲೀಸ್ ಆಯ್ತು, ರಿಲೀಸ್ ಆದ ಕೂಡಲೇ ನೆಕ್ಸ್ಟ್ ಮತ್ತೊಂದು ಅದು ಸಿನಿಮಾ ಕಾಲ್ ಬಂದಿದೆ ನಿಮಗೆ ಸರ್ ಮೊನ್ನೆ ಸಿನಿಮಾ ನೋಡಿದೆ ಚೆನ್ನಾಗಿ ಮಾಡಿದೆ ಸೇಮ್ ಟೈಪ್ ಬಂದಿದೆ ಸರ್ ಮಾಡ್ತೀನಿ ಅಂದರೆ ಹೌದಾ ಹಾಂ ಹೌದು ಓಕೆ ಅದು ಮಾಡ್ತು. ಅದು ಮಾಡಿದ್ಮೇಲೆ ಮೂರನೇ ಮತ್ತೆ ಯಾರು ಸರ್ ಅದು ನೋಡಿದೆ ಇದು ನೋಡಿದೆ ನಮ್ದೊಂದು ಸಿನಿಮಾ ಇದೆ ಸರ್ ನಮ್ಗೆ ಇಂಥವ್ರು ನಂಬರ್ ಕೊಟ್ಟರು ಮಾಡ್ಬೋದಾ ಅಂತ ಆಗಳಿಗೆ ಅದು ಅಲ್ಲಿಂದ ಹೊರಬಪ್ಪಕ್ಕಾಗ್ತಿಲ್ಲ ನಮಗಂದೇಳಿ. ಸೊ ನಂಗೆ ಹಂಗೆ 3-4-5 ಸಿನಿಮಾ ಇತ್ತು ಆಗಳಿಕೆ ಸಿನಿಮಾ ಕಂಡು ನನಗೆ ಇದು ಮಾಡೋರು ಮೂಲತವಾಗಿ ನಮ್ಮ ರಕ್ಷಿತ್ ಶೆಟ್ಟು ರಿಷಭ್ ಶೆಟ್ಟು ರಗಳನ ಕತೆ ಅಂತ ನಿಂತ್ಕೊಂಡ್ರು ಇದಕ್ಕೆ ಫಿಕ್ಸ್ ಆಗಿ ಹೋದ್ರಿ ಕಡೆಗೆ ನೀವಂದೇಳಿ ನನಗೂ ಗೊತ್ತಾದಿದ್ದು. ಅದ್ರ ಮೇಲೆ ಒಂದು 2-3 ಬಿಟ್ಟೆ ಹೇಳಿದೆ ಅವ್ರ ಹತ್ರ ದಯವಿಟ್ಟು ನಾನು ತುಂಬ ಸ್ಟ್ರಗಲ್ ಮಾಡ್ಕೊಂಡು ಬಂದಿದ್ದೆ ಇಲ್ಲಿ ತನಕ, ನನ್ನ ಪರಿಸ್ಥಿತಿ ಅಂತಂದ್ರೆ ಈಗ ಮಾಡ್ತೆ ಮಾಡೋದಿಲ್ಲ ಅಂತಲ್ಲ ಬಟ್ ಅಲ್ಲಿಗೆ ನಾನು ನಿಲ್ಕತ್ತು. ಸೊ ಮೊಟ್ಟೆ ಒಡೆದು ಹೊರಗೆ ಬಂದಿದ್ದೀನಿ ನಾನು, ಪುನಃ ಮೊಟ್ಟೆಯೊಳಗೆ ಹಾಕಿ ಪ್ಯಾಚ್ ಮಾಡಿ ಬಂದ್ ಮಾಡಿ ಬಿಡಬೇಡಿ ಹಂಗೆ ಹೇಳಿ ಒಂದು 2-3 ಬಿಟ್ಟೆ ಸಣ್ಣ ಸಣ್ಣದು ಅಷ್ಟಕ್ಕೋಸ್ಕರ ಅದಕ್ಕೆ ಯೂಸ್ ಮಾಡ್ತಾರೆ. ಅದೊಂದು ಬೇಗ ಬತ್ತರು ಈ ಒಳ್ಳೆ ರೀತಿ ಮಾಡಿ ಮುಗಿಸ್ತಾರೆ ಅಂದೇಳಿ ಒಂದು ಇರುತ್ತೆ, ಅವ್ರು ತಪ್ಪಲ್ಲ ಬಟ್ ನಾವು ಅಲ್ಲಿಗೆ ಮಿಕ್ಸಲ್ಲಿ ಆಗಿಬಿಡದು ಫಿಕ್ಸ್. ಅದನ್ನು ಬಿಟ್ಟು ನನಗೆ ವೆಬ್ ಸೀರೀಸ್ ಹಂಗೆ ಬೇರೆ ಮಾಡಿದೆ ಅಥವಾ ಈಗ ರಿಸರ್ಚ್ ಪೇಟ್ರದ್ದು ಮೊನ್ನೆ ಮೆಗಿತ್ತು ಅದು ಕಾಂತಾರದಂಗೆ ಬೇರೆ ಥರ ಸ್ವಲ್ಪ ಸೀರಿಯಸ್ ರೋಲು. ಆಮೇಲೆ ರಾಘವೇಂದ್ರ ಸ್ಟೋರ್ಸ್ ಹಂಗೆ ಮಾಡಿದೆ ಜಗ್ಗೇಶ್ ಸರ್ದು ಸಿನಿಮಾ. ಅದರಂಗೂ ನಮ್ಮ ಸಂತೋಷ್ ಆನಂದ್ರು ಅವ್ರದ್ದು ಡೈರೆಕ್ಷನ್ನು. ಸೊ ಅದರಂಗೆ ನಂಗೊಂದು ಸೀರಿಯಸ್ ರೋಲ್ ಇತ್ತು. ಈಗ ನನಗೆಲ್ಲ ಅದೇ ಒಂಥರ ನೀವು ಸೀರಿಯಸ್ಸು ಮಾಡ್ಸ್ಲಕ್ಕೆ ನಿಮ್ಗೆ ಹೆಂಗಂದೇಳಿ ಆಯಿತಾ ಇದು ಈಗ ಆ್ಯಕ್ಚುಲಿ ಈ ಮೀಸಿ ಬಿಟ್ಟದ್ದು ಒಂದು ಸೀರಿಯಸ್ ರೋಲಿಗೆ ಈ ಥರ ಮೀಸಿ ಬಿಡೋದಿಲ್ಲ ನಾನು ನನ್ನ ಕಂಡವ್ರಲ್ಲಿ ಏನಂತ ದೊಡ್ಡ ಮೀಸಿ ಬಿಟ್ಕೊಂಡು ಅಂದೇಳಿ ಇದೊಂದು ಸಿನಿಮಾದವ್ರದ್ದೆ ಸ್ವಲ್ಪ ಮೀಸಿ ಎಲ್ಲ ಕ್ರಾಸ್ ಬಿಡಿ ಅಂದ್ರೆ ದಿವಸ ತಿಕ್ತಾ ಇದ್ದಿ ಇಷ್ಟೇ.
ಕುಂದಾಪುರ ಕನ್ನಡ ಸಿನಿಮಾದ ಮೂಲಕ ಬಹುಶಃ ರವಿ ಬಸರೂರು ಮತ್ತೆ ನಿಮ್ಮ ನಂಟು ಜಾಸ್ತಿ ಆದದನ್ನ ಅನ್ಸುತ್ತೆ. ಅವ್ರ ಜೊತೆಗಿನ ನಿಮ್ಮ ಒಡನಾಟ ಹೇಳ್ಕೊಂಡಿದೆ. ಅವರ ನಮ್ಮ ಒಡನಾಟ ನೆನ್ಪು ಮಾಡ್ಕೊಂಬತ್ತಿಗೆ ನಾನು ಫಸ್ಟ್ ನಂಗೆ ನೆನಪಾಗದು ಅಶೋಕ್ ನೀಲ್ ಅವರು. ಇವತ್ತು ನಮ್ಮ ಮುಂದಿಲ್ಲ ಅವರು, ಅವರು ತೀರ್ಕೊಂಡ್ರು. ಅವರು ನನಗೆ ತುಂಬ ಕ್ಲೋಸ್ ಇದ್ದೀರು. ಸೊ ಪಣಕ್ ಮಕ್ಕಳಂತ ಒಂದು ಸಿನಿಮಾ ಮಾಡ್ತು, ಸ್ವಲ್ಪ ಶೂಟ್ ಆಲ್ಬಮ್ ಶೂಟ್ ಆಯಿತು, ಆಮೇಲೆ ಒಂದು ಸ್ವಲ್ಪ ಟೈಮ್ ಶೂಟ್ ಆಯಿತು ಅದು ಸ್ವಲ್ಪ, ಆ ಕಡೆಗೆ ಏನೋ ಪ್ರಾಬ್ಲಮಿಂದ ಸ್ಟಾಪ್ ಮಾಡ್ರು. ಆ ಟೈಮಂಗೆ ನನಗೆ ಅವರು ಕಾಂಟ್ಯಾಕ್ಟ್ ಮಾಡಿಸಿದ್ರು, ಅವ್ರದ್ದೊಂದು ಇದೇ ಆಲ್ಬಮ್ ಬಿಡುಗಡೆ ಆಯಿತು. ಆ ಬಿಡುಗಡೆ ನನ್ನ ಕರೆದಿದ್ದಿದ್ರು ಯಾರು, ನಾನು ಇವ್ರ ಥ್ರೂಯಿಂದ ಹೋದೆ, ರವಿ ರವಿ ಸಾರಿ ಅಶೋಕ್ ನೀಲ್ ಅವರ ಥ್ರೂಯಿಂದ. ಆಗ ಇವರು ರವಿ ಬಸರೂರು ಅವರೆಲ್ಲ ಟೀಮೆಲ್ಲ ಫುಲ್ ಪರಿಚಯ ಆಯಿತು. ಗೊತ್ತಿದ್ದಿತ್ತು ನನಗೆ, ಬಟ್ ಇವ್ರು ಹೆಚ್ಚು ಇರ್ತಿರ್ಲಿಲ್ಲ ಯಾರು, ರವಿ ಬಸರೂರು ಬೆಂಗಳೂರಂಗೆಲ್ಲ ಇರ್ತಿದ್ದೀರಿ, ಉಳಿದವರು ಅವ್ರ ಟೀಮಂಗೆ ಇಪ್ಪರೆಲ್ಲ ಊರಂಗೆ ಇರ್ತಿದ್ದೀರಿ. ಸೊ ಅಲ್ಲಿ ನಾವು ವಿಶ್ ಮಾಡಿ ನಮ್ಮ ನಾಟಕ, ಸೊ ಅದಕ್ಕೆ ವಿಶ್ ಮಾಡಿ ಅಲ್ಲಿಂದ ಮತ್ತು ನಾವು ನಾಟಕ ಶೋ ಹೋಯಿತು. ಅಲ್ಲಿಂದ ಕಾಂಟ್ರಾಕ್ಟ್ ಆಯಿತು. ಆಮೇಲೆ ಸಿನಿಮಾ ಮಾಡೋ ಬಗ್ಗೆ ಹೇಳಿದ್ರೆ ಮಾಮೂಲಿ ಎಂತ ಇಲ್ಲ ಹಿಂಗೆ. ಅವರು ಅವರು ಒಂದು ವಿಷಯ ಅಂತಂದರೆ ನಮ್ಮ ರಿಷಬ್ ಶೆಟ್ಟರು ಹಂಗೆ, ಇವರು ಹಂಗೆ, ಎಷ್ಟೇ ಬೆಂಗಳೂರಾಗಿದ್ದರು ಕುಂದಾಪುರ ಕಡೆ ಹಂಗೆ ಗಮ್ಮತ್ತಂಗೆ ಎಲ್ಲ ಕ್ಲೋಸ್ ಹಂಗೆ ಎಲ್ಲ. ಇಡೀ ಸಿನಿಮಾ ಮುಗಿಸಲವ್ರಿಗೆ ಒಟ್ಟಿಗೆ ಇದ್ದೈತೆ ನಾವು, ಡಬ್ಬಿಂಗ್ ಆಗಲಿ ಮತ್ತು ಕೆಲವು ಕೆಲಸಕ್ಕೆ ಒಂದೆರಡು ಕೆಲಸಕ್ಕೆ ಚೆನ್ನೈಗೆಲ್ಲ ಹೋಯಿತು, ಎಲ್ಲ ಒಟ್ಟಿಗೆ ಇದ್ದೈತೆ ಗಮ್ಮತ್ತು. ಈಗ ನಾವಿನ್ನು ಹೆಂಗೆ ಮಾತಾಡ್ತಾ ಇತ್ತು ಕೊಂಗಾಡ್ದಂಗೆ, ಅದೇ ನಮ್ಮನೆ ಬಿಲಿಂಡರ್ ಆದಮೇಲೆ ನಾನು ಬೇರೆ ಬೇರೆ ಮೂವಿಂಗೆಲ್ಲ ಸ್ವಲ್ಪ ಆಚೀಚಿಗೆ ಆಚೀಚಿಗೆಲ್ಲ ಮಿಸ್ ಆಯ್ತು, ಮತ್ತು ಸಿಕ್ಕೂದಿರಲಿಲ್ಲ ಅಪರೂಪಕ್ಕೆ. ಆದಮೇಲೆ ಒಂದೆರಡು ಸರಿನೂ ಸಿಕ್ತು, ಮತ್ತು ಮೆಸೇಜ್ ಗಿಸೇಜ್ ಎಲ್ಲ ಅಷ್ಟೇ. ಮತ್ತು ಅವರು ಒಳ್ಳೆ ರೀತಿಯಂಗೆ ಬೆಳೆದ್ರು, ನಮ್ಮ ಊರಿಗೆ ಒಂದು ಹೆಮ್ಮೆ ಕೀರ್ತಿ ತಗೊಬಂದ್ರು ನಮ್ಮ ಕುಂದಾಪುರ ಕನ್ನಡಕ್ಕೆ, ಕುಂದಾಪುರ ಕನ್ನಡದವರಾಗಿ. ಸೊ ನಮಗೂ ಹೆಮ್ಮೆ ಅದು. ಸ್ಪೆಷಲ್ ಅಂದರೆ ಅವರು ದೊಡ್ಡ ಮಟ್ಟದ ಸಂಗೀತಗಾರರಾದರು, ರಾಷ್ಟ್ರಮಟ್ಟದವ್ರಿಗೆ ಹೆಸರು ಮಾಡ್ರು. ಎಲ್ಲಕ್ಕಿಂತ ದೊಡ್ಡದಾಗಿ ಪುನೀತ್ ಸರ್ ಜ ಕಂಠದಿಂದ ಒಂದು ಕನ್ನಡದೊಂದು ಹಾಡು ಹಾಡ್ತಾರೆ, ಕುಂದಾಪುರ ಕನ್ನಡದ ಹಾಡು ಹಾಡ್ತಾರೆ, ಅದೊಂದು ಗ್ರೇಟ್, ಯಾವತ್ತು ಎವರ್ಗ್ರೀನ್ ಅದು. ಯಾಕಂದರೆ ಪುನೀತ್ ಸರ್ ಈಗ ಇಲ್ಲ, ಆ ಹಾಡು ಹಾಡ್ಸೋಕೆ ಹೋಗಿ ಅದು ಕೂಡ ನಮಗೊಂದು ಹೆಮ್ಮೆ. ರವಿ ಬಸರೂರು ಆ ಲೆಕ್ಕದಲ್ಲಿ ನಾವು ಥ್ಯಾಂಕ್ಸ್ ಹೇಳಕ್ಕೆ. ಮತ್ತು ನೀವು ರಿಷಬ್ ಶೆಟ್ಟಿ ಅವ್ರ ಜೊತೆಗೆ ಒಂದು ಮೂರಕ್ಕಿಂತ ಜಾಸ್ತಿ ಮೂವಿಯಲ್ಲಿ ನೀವು ಅಸೋಸಿಯೇಟ್ ಆಗಿದ್ದೀರಿ ಅಂದರೆ ಬೇರೆ ಬೇರೆ ಸಂದರ್ಭದಲ್ಲಿ ಅನಿಸುತ್ತೆ. ಅವ್ರ ಜೊತೆಗಿನ ಒಡನಾಟ ಈ ರಕ್ಷಿತ್ ಶೆಟ್ಟರು ಮತ್ತು ಇದು ನಾವು ಉಳಿದ್ರ ಕಣ್ಣು ಅಂತ ಮಾಡ್ಕಿದ್ರೆ ಮುಂಚೆ ಸಿಂಪಲ್ ಆಗಿ ಒಂದು ಲವ್ ಸ್ಟೋರಿ ಅದು ಹಾಕಿದ್ರೆ ಮುಂಚೆ ಒಂದು ಶಾರ್ಟ್ ಮೂವಿ ಮಾಡ್ರು ಉಡುಪಿಯಂಗೆ ಶೂಟ್. ಆ ಶಾರ್ಟ್ ಮೂವಿ ಅಪ್ಪತ್ತಿಗೆ ನನಗೆ ರಾತ್ರಿ 11:00-11:30 ಕಾಲ್ ಬಂತು. ಆಗಲಂದ್ರೆ ಅದೊಂದು ಹಳೆಯ ಓಮ್ನಿ ಇತ್ತು ನಮ್ಮದು, ಕುಂದಾಪುರ ಟು ಉಡುಪಿ ರೋಡ್ ಫುಲ್ ಹೈವೇ, ಸಿಂಗಲ್ ಹೈವೇ ಎಲ್ಲ ಹಾಪ್ ಕಡಿ ಆ ರೀತಿ. ಮತ್ತು ಆ ಟೈಮಲ್ಲಿ ನಂಗೊಂದು ಕಾಲ್ ಬಂತು, ಹಿಂಗೆ ಹಿಂಗೆ ಶೂಟಿಂಗ್ ಆಗ್ತಾಯಿತ್ತು, ಒಂದು ಅರ್ಜೆಂಟ್ ಯಾರೋ ಒಬ್ರು ಕೈ ಕೊಟ್ಟರು ಬರ್ಬೋದಾ ಅಂದೇಳಿ ಒಂದು ರೋಲಿಗೆ. ನಮ್ಮ ಭಾಸ್ಕರ್ ಮಣಿಪಾಲ್ ಅಂದೇಳಿ ನೀವು ಕೇಳಿಪ್ಕೋ ಸಾಕು ಆರ್ಟಿಸ್ಟ್, ಅವ್ರು ಕಾಲ್ ಮಾಡಿದ್ರು ಹಿಂಗೆ ಹೌದು ಹಾಕೊಂಡೆ ನಾನು, ಅವರು ಇದ್ದರು. ಸೊ 11:00 ಮುಖ ತೊಳ್ಕೊಂಡು ಮನ್ಕೊಂಡಿದ್ದವ ಎದ್ದು ಮುಖ ತೊಳ್ಕೊಂಡು ಗಾಡಿ ಹಿಡ್ಕೊಂಡು ಹೊರಟೆ. ಲೋಪತ್ತಿಗೆ ಲೈಟ್ಸ್ ಗಿಟ್ಸ್ ಎಲ್ಲ ಇತ್ತು, ಆರ್ಟಿಸ್ಟ್ ಎಲ್ಲ ಇದ್ರು, ಶೂಟ್ ಆತ ಇತ್ತು. ಸೊ ನಾನು ಬಂದೆ, ಓಯ್ ನಮಸ್ಕಾರ ನಮಸ್ಕಾರ ಅಂತ ಆಯಿತು. ಈ ರಿಷಬ್ ಶೆಟ್ಟರು ಕುಂದಾಪುರ ಕಂಡಂಗೆ ಬಿಳಿ ಬಿಳಿ ಅದು ಚಂದ ಮುಡಿ ಇದ್ದ ಒಳ್ಳೆ ಬಿಳಿ ಬಿಳಿ. ಓಯ್ ಓಯ್ ನಮಸ್ಕಾರ ಮತ್ತೆ ಹೆಂಗಂದ್ರೆ ಅವ್ರದ್ದು ಒಂದು ಇದಿತ್ತು ಎಂತ ಎನರ್ಜಿ, ಅದು ಎನರ್ಜಿ ಆರು ನಡುರಾತ್ರಿನ ಬೆಳಗರಿ ಎನರ್ಜಿ ಅರ ಅವರು ಹಂಗೆ ಮಾತಾಡ್ರೆ ಮಾತಾಡ್ಕೊಂಡು ನಂಗೆ ಕಾಸ್ಟ್ಯೂಮ್ ಎಲ್ಲ ಹಾಕೊಂಡ್ಕೊಂಡ್ರೆಲ್ಲ ಆಯಿತು. ಬೆಳಗರಿ ಶೂಟಿಂಗ್ ಇದ್ದೀವಿ. ಸೊ ಅಲ್ಲಿಂದ ನಮ್ಮ ಅವರ ನಂಟು ಬೆಳೀತು, ರಿಷಬ್ ಶೆಟ್ಟರು ಸೊ ರಕ್ಷಿ ಶೆಟ್ಟರು ಇದ್ದೀರು. ಆಮೇಲೆ ಡಬ್ಬಿಂಗ್ ಎಲ್ಲ ಹೋಯ್ತಾ ಆಯಿತು. ಆಮೇಲೆ ಉಳಿದಿರು ಕಂಡಂತಂಗೆ ಅಲ್ಲಿಂದ ತುಂಬ ಕ್ಲೋಸ್ ಊರು ಮನೆ ರಂಬ ಇದು, ಮತ್ತು ಆ್ಯಕ್ಟ್ರ್ಗಳು ಸಿನಿಮಾದವ್ರು ಅನ್ನೋದು, ಆರ್ಟಿಸ್ಟ್ಗಳು ಅನ್ನೋದು, ನಾಟಕ ಆ ಪ್ರೀತಿ ವಿಶ್ವಾಸ ಸ್ನೇಹ ತುಂಬ ಕೊಂಗಾಟ ಗುದ್ಕಂದು ಚೀಂಟ್ಕಂದು ಇದೆಲ್ಲ ಇದೆಲ್ಲ ಹೇಗಳು ಇರುತ್ತೆ ಆ ನಮ್ಮನೆ ಆ ಥರದ ನಂಟು. ಸೋಷಿಯಲ್ ಲೈಫಲ್ಲಿ ನೀವಿಷ್ಟು ಇನ್ವಾಲ್ವ್ ಆಗಿದ್ರಿ, ಅದಕ್ಕೆ ಮುಖ್ಯವಾಗಿ ಬೇಕಾದ್ದು ಫ್ಯಾಮಿಲಿ ಸಪೋರ್ಟ್. ಆ ನೆಲೆಯಲ್ಲಿ ಕಾಮದಾದ್ರೆ ನಿಮ್ಮ ಫ್ಯಾಮಿಲಿ ಸಪೋರ್ಟ್ ಹೆಂಗಿತ್ತು ನಿಮಗೆ? ನನ್ನ ಫ್ಯಾಮಿಲಿ ಸಪೋರ್ಟ್ ಒಳ್ಳೆ ಇತ್ತು. ಯಾಕಂದ್ರೆ ಸಪೋರ್ಟ್ ಒಳ್ಳೆ ಇರ್ಕೆ, ಯಾಕಂದರೆ ಅದಕ್ಕಿಂತ ಮುಂಚೆ ಮನೆಯಂಗಿರಲಿಲ್ಲ. ಮೊದಲು ಮನೆಗೆಲ್ಲ ಸರಿ ಬೈತಿದ್ದೀರು, ಅಂದರೆ ಹಾಡಿ ಪಳದಿ ಆ ಟೈಮ್ ಹಂಗೆ ಅಂತೇಳಿ ಸರಿ ಬೈತಿದ್ದೀರು. ನಾನು ನಿಮ್ಗೆ ಅದೇ ಹೇಳಿದೆ, ನಾವು ಎಂಥವ್ರು ಕೆಲಸ ಮಾಡೋದಿದ್ದರೆ ಒಂದು ಆ ಕೆಲಸದ ಮೇಲೆ ಕೊಡುವಂಥ ಜವಾಬ್ದಾರಿ ತಗೊಂಡು ಮಾಡುವಂಥ ಕೆಲಸ, ಏಕಾಗ್ರತೆ, ಕೆಲಸವನ್ನು ಪ್ರೀತಿಸೋದು, ಅವ್ರು ಕೊಡೋ ದುಡ್ಡು ಪ್ರೀತಿಸೋದಕ್ಕಿಂತ ಮುಂಚೆ ಕೆಲಸವನ್ನು ಪ್ರೀತಿಸೋದು, ಕಡೆ ದುಡ್ಡು ಬದತ್ತು. ಕೆಲವರು ಎಂತ ಮಾಡ್ತಾರೆ ಅಂದರೆ ದುಡ್ಡನ್ನು ಜಾಸ್ತಿ ಪ್ರೀತಿಸ ಶುರು ಮಾಡ್ತಾರೆ. ಅದು ಎಲ್ಲ ಎಲ್ಲ ಡಿಪಾರ್ಟ್ಮೆಂಟ್ ಎಲ್ಲ ವಿಷಯದಂಗೂ ದುಡ್ಡು ಕಷ್ಟ, ಕಡೆ ದುಡ್ಡು ತನ್ನಷ್ಟಕ್ಕೆ ಹುಡ್ಕೊಂಬದ್ದು. ಫಸ್ಟ್ ನಾವು ಕೆಲಸ ಚೆಂದ ಮಾಡಿ ತೋರಿಸೋ ಅಂದೇಳಿ ಮನೆಗೆ ಫಸ್ಟಿಗೆ ಬೈತಿದ್ದೀರು, ಹಂಗೆ ಹಿಂಗೆ ಅಂದೇಳಿ. ನಮ್ಗೆ ಇಲ್ಲೆಲ್ಲ ಹಾಕ್ದವ್ರು ಇದ್ರು, ನಾವು ಟೆಂಪಕ್ಕೆಲ್ಲ ಐಟಮ್ ಕಟ್ಟೋದು ಕಣ ಎಲ್ಲ ಹೊಯ್ಟೋ ಕಣ ಪಿಂಡಿ ಕಟ್ಕೊಂಡು ನಾಟಕ ನೋಡಿ ನಮ್ಗೆ ಅದು ಕೇಂತಿದ್ದೀತು ಕೇಂತಿದ್ದೀತು. ನಾವು ಮಾತಾಡಿ ಸುಮ್ಮನೆ ಎಂದ ಹೌದು ಚಟ ಹೌದು ಯಾರು ಓಕೆ ಯಾರು ಹಂಗೆ ಹೇಳಿರೋ
ಈಗ ನಮ್ಮ ನಾಟಕಗಳೆಲ್ಲ ಒಳ್ಳೆ ಲೆವೆಲಂಗೆಲ್ಲ ನಾಟಕ ರಾಶಿ ನಾಟಕಗಳು ಶುರುವಾಯಿತು. ಮತ್ತು ನಾವೇನೋ ನಾನು ಸಿನಿಮಾಗಳಲ್ಲೆಲ್ಲ ಅಲ್ಲಿಲ್ಲೆಲ್ಲ ಆ್ಯಕ್ಟ್ರ್ ಆಗಿ ಗುರುತಿಸ್ಕೊಂಬಕ್ಕೆಲ್ಲ ಶುರು ಮಾಡಿದೆ. ನಮ್ಮದು ಕೆಲವೆಲ್ಲ ಟಿ ವಿಂಗ್ ಅದು ಇದೆಲ್ಲ ನಮ್ಗೆ ಯಾರು ಇಲ್ಲಲ್ಲ ಆಗ್ತಾರೆ. ಅವ್ರ ಮನೆಯಲ್ಲಿ ಹೋಯ್ ನಮ್ಮನೆಗೆ ಒಂದು ಗಂಡಿದ್ದು ಸೇರಿಸ್ಕೊಂತ್ರಿ ಅಂಗಡಿ. ಹಂಗಂದ್ರೆ ಇಂಟ್ರೆಸ್ಟ್ ಬಗ್ಗೆ ಶುರುವಾಯಿತು. ಎಲ್ಲರೂ ಓಹ್ ಏನೋ ಆದರೆ ನಮ್ಮ ಹತ್ರ ನಾವು ಗುರಿ ಇಟ್ಕೊಂಡು ಮಾಡೋದೇ ಅಲ್ಲ. ಕಡೆಗೆ ಫ್ಯಾಮಿಲಿ ಹಿಂಗೆ ಈಗ ಪಕ್ಕ ಅಂದರೆ ಗೊತ್ತಿತ್ತು ಮೊದಲು ನಮ್ಗೆ ಅದರದ್ದು ಎಂತ ಮಾಡ್ಕೊಳ್ತಾರೆ. ಲೇಟ್ ಮನ್ಕಂಬುದು ಲೇಟ್ ನಾಟಕ ಹೋಗಿ ಬಂದರೆ ಮನೆಗೆಲ್ಲ ಬಿಸಿ ಊಟ ಉಣ್ಕೊಂಬನ್ಕಂತ ರಾತ್ರಿಗೆ. ನಾವು ಬಂದು ತಂಗಳೊಂದು ಅಲ್ಲಿ ಊಟ ಇರುತ್ತೆ. ನಾವು ಬಂದು 3:30 to 4 ಮನೆಗೆ. ಕೆಲವು ಕಡೆಗೆ ಊಟ ಅಲ್ಲಿ ನಾಗಮಂಡಲ ಶೋ ಇದ್ದರೆ ಮಧ್ಯಾಹ್ನ ನಾಟಕದ ನಾಗಮಂಡಲದ ನಮ್ಗೆ ಊಟ ಇರ್ತಾರೆ ಅದು ಅಳಿಸ್ಕರತ್ರ ಅಮ್ದಿಲ್ಲ ಮನೆಗೆ ಬಂದು ಒಂದು ಅಷ್ಟೊತ್ತಿಗೆ ಮನೆಗೂ ಸ್ವಲ್ಪ ಹುಳಿ ಹುಳಿ ಹಾಕಿರತ್ತೆ. ಅವೆಲ್ಲ ಏನೋ ಒಂಥರ ಮಿಶ್ರಣ ಚಂದ ಖುಷಿ ಅದು ಅದರೊಳಗೆ ಸುಖ ನಮಗೆ ಇದು ಒಂಥರ ಸ್ವರ್ಗ ಸುಖ ಇದ್ದಂಗೆ. ಅದೇ ಈ ಆ ಎಲ್ಲ ದಿನಗಳನ್ನು ಮೀರಿ ಈಗ ಒಂದು ನೋಡಿದ್ರೆ ಒಂದು ಹಂತಕ್ಕೆ ಏನೋ ಒಂದು ಬೆಳೆದು ನಿಂತಿದ್ದೀರಿ. ಇದು ಇದು ಎಷ್ಟು ಸ್ಯಾಟಿಸ್ಫೈಡ್ ಅಂತೇಳಿ ನೀವು ಈ ಲೈಫ್ ಬಗ್ಗೆ? ಈ ಲೈಫ್ ಬಗ್ಗೆ ಓಕೆ ಅಂದರೆ ಬೇರೆ ಎಲ್ಲ ಇತ್ತು. ನಾನು ಹೇಳಿದೆ ಸ್ಟಾರ್ಟಿಂಗ್ ಹೇಳಿದೆ ನಿಮ್ಮ ಹತ್ರ ಬೇರೆ ಎಲ್ಲ ಇತ್ತು. ಊಟ ಇತ್ತು, ತಿಂಡಿ ಇತ್ತು, ಓಕೆ ಮತ್ತು ಏನು ಬೇಕೋ ಎಲ್ಲ ಇತ್ತು. ಆದರೆ ಇದು ಎಲ್ರಿಗೂ ಅನ್ವಯಿಸು ಅಂತ ನಾನು ಹೇಳೋದು ಅಂದರೆ ಎಲ್ಲಿ ಏನೋ ಎಂಥದೋ ಕಳ್ಕೊಂಡಿತ್ತು ನಾವು ಎಂಥದೋ ಒಂದಿಲ್ಲ ಅದು ಎಂತ ಇಲ್ಲ ಅಂತ ಗೊತ್ತಿಲ್ಲ ಎಂಥದೋ ಒಂದಿಲ್ಲ. ಎಷ್ಟೇ ಯಾರನ್ನೇ ಕಾಣಿ ಎಷ್ಟೇ ದುಡ್ಡಿಲ್ಲ ಅಂತ ಬಟ್ ಅವ್ರಲ್ಲೊಂದು ಕೊರಗಿತ್ತು. ಆ ಕೊರಗೆ ಎಂತಂದು ಅವರಿಗೆ ಗೊತ್ತಿಲ್ಲ ಎಂಥದೋ ಒಂದಿಲ್ಲ. ಸತ್ಯ ಇಲ್ಲ ಅಥವಾ ನಂಬಿಕೆ ಇಲ್ಲ ಅಥವಾ ಎಲ್ಲೋ ನಾವು ಕಳೆದು ಹೋಗ್ತಾ ಇತ್ತು. ನಾನು ಹೇಳೋದು ಇವತ್ತು ನಮಗೆ ಎಲ್ಲದಕ್ಕಿಂತ ಹೆಚ್ಚು ಪ್ರತಿಯೊಬ್ಬರಿಗೆ ಇವತ್ತಿನ ಜನ್ರೇಷನ್ ಹಂಗೆ ಇನ್ಕ್ಲೂಡ್ ನಾನು ಅಥವಾ ನೀವು ಇರ್ಬೋದು ಮೊಬೈಲ್. ಮೊಬೈಲಿಂದ ನಿಜವಾಗಿ ನಾನು ನೋಡೋದು ತುಂಬ ಇದು. ಮೊದಲೆಲ್ಲ ಎಂತೊಂದು ನಾನು ಹೇಳಿದೆ ಎಂಥದೋ ಇಲ್ಲ ಅಂತ ಹೇಳೋದು. ನಾನೀಗ ನಾನು ನೀವು ಫ್ರೆಂಡ್ ಆಗಿದ್ದರೆ ನೀವು ಅಣ್ಣ ತಮ್ಮ ಆಗಿದ್ದರೆ ಅಥವಾ ಫ್ರೆಂಡ್ ಆಗಿದ್ದು ನೀವು ಯಾವುದೋ ಊರಾಗಿದ್ದೆ ನಾ ಎಲ್ಲೋ ಇದ್ದಿ ತುಂಬ ದೂರ ಆಯ್ತು ನಾವು ಕಾಗದ ಬರೀತೈತೆ ನಾವು ಹೆಂಗಿದ್ರಿ ಮರ್ರೆ ನಮಸ್ಕಾರ ಆರಾಮಿದ್ರಿ ನಿಮ್ಮ ನೆನಪಾತಾಯ್ತು ಮತ್ತು ಅವ್ರು ಸಿಕ್ಕರು ಇವ್ರು ಸಿಕ್ಕರು ಮತ್ತೊಂದು ಮಗದೊಂದು ಇವೆಲ್ಲ ಈ ಲೆಟ್ರ್ ನಿಮ್ಗೆ ಸಿಕ್ಕ 3 days to 4 days ನೀವು ಸಿಕ್ಕತ್ತೆ ನೀವು ಕಣ್ರಿ ಓ ಆ ಲೆಟ್ರ್ ಓದಿದ್ನ ರಾತ್ರಿ ನೀವು ಮನ್ಕೊಂಡು ಫೀಲ್ ಮಾಡ್ತೀವಿ ಹೊರಗೊಂಡು ಹಿಂಗೆ ಕಾಗದ ಹಾಕ್ರು ಇನ್ನು ನಾಳೆ ಒಂದು ಬರೀಕಲ್ಲ ಅವ್ರಿಗೆ ಎಂತ ಬರೋದು ಏನು ಇವೆಲ್ಲ ಒಂದು ಏನು ಸಂಬಂಧಗಳ ಗಟ್ಟಿತನಕ್ಕೆ ಬ್ರಿಡ್ಜ್ ಇದ್ದಂಗೆ ಇದ್ದೀತಿ ಇವೆಲ್ಲ. ಸೊ ನೀವು ನೆಕ್ಸ್ಟ್ 2 days ಕೆಲಸ ಆಮೇಲೆ ಒಂದು ಇನ್ನೊಂದು ಲೆಟ್ರ್ ತಗೊಬಂದ್ರಿ ಹೊರಗೊಂಡಂಗೆ ಎಂತ ಬರೋದು ಈಗ ಅಂದ್ರೆ ಹಿಂಗೆಲ್ಲ ಬರ್ತೀರಿ ಹೊರಗೊಂಡು ಅಡ್ಡಿಲ್ಲ ಹಾಗೆ ಅಲ್ಲಿ ಇದ್ದಂಥ ಆತ್ಮೀಯತೆ ಈಗಿಲ್ಲ. ಈಗೇನಂದ್ರೆ ಭಾರಿ ಸ್ಪೀಡ್ ನಿಮ್ಮೇನು ಓಯ್ ಎಂತ ಮರ್ರೆ ನೀವು ಸುನಿಲ್ರೆ ನೀವು ಮೊನ್ನೆ ಹಿಂಗೆ ನಂಗೆ ಭಾಳ ಬೇಜಾರಾಯಿತು ಟಿಂಗ್ ಎಂತ ಬೇಜಾರು ಮರ್ರೆ ಅಷ್ಟು ದೊಡ್ಡ ಸಂಗತಿಯ ನೀವು ಟಿಂಗ್ ನೀವು ಸಂಗತಿಗಿಂತ ಕೇಳ್ಬೇಡ ನನಗೆ ಅಷ್ಟು ದೊಡ್ಡ ಜನ ಅಲ್ಲ ನೀವು ಕಟ್ಟಿಂಗ್ ಸ್ಪೀಡ್ ಅಂದರೆ ಏನಂದರೆ ನಾವು ಇಲ್ಲಿಗೆ ಇದಕ್ಕೆ ಅವಕಾಶ ಕೊಡ್ತಾ ಇಲ್ಲ ಹೃದಯಕ್ಕೆ ಹೃದಯದಿಂದ ಮಾತಾಡುವ ಯೋಚನೆ ಮಾಡುವ ಅದು ಲೆಸ್ ಈಗ ಇಲ್ಲ ಅದಿಲ್ಲ ಅದೇ ಬೇಜಾರು ಅದಿಲ್ಲ ಎಲ್ಲ ಸಂಬಂಧಗಳು ಅಷ್ಟೆ ಎಲ್ಲ ಈಗ ಯಾರದೇ ಫ್ರೆಂಡ್ಶಿಪ್ ಆಗೋದು ಬೇಗ ಮುಗಿದು ಬೇಗ ಕಾರಣ ಮಧ್ಯ ಇದು ಅಂತ ಹೇಳೋಕ್ಕಿಲ್ಲ ಅದು ಅದಕ್ಕೋಸ್ಕರ ನೀವು ಹೇಳೋದು ಸ್ಯಾಟಿಸ್ಫ್ಯಾಕ್ಷನ್ ಬೇರೆ ಎಲ್ಲ ಇತ್ತು ಇಂಥದ್ದೂ ಆಗ್ತಾಯಿತ್ತಲ್ಲ ಏನೂ ಆಗ್ತಾಯಿತ್ತು ಸಮಾಧ ಇನ್ನೂ ಸಮಾಧಿಲ್ಲ ಆ ಕಾಲ ನಾವು ಸ್ಟಾರ್ಟಿಂಗ್ ಹೇಳಿ ಇವತ್ತೊಳ್ಳೆ ಇತ್ತ ಹಿಂದಿದೊಳ್ಳೆ ಇತ್ತು ಹಿಂದಿಗಿಂತ ಹಿಂದೇನೇ ಚಂದ ಒಂದು ಅದಕ್ಕೆ ಹೇಳೋದು ನಾನು ಅದು ಈಗಿನವ್ರಿಗೆ ಬಹುಶಃ ನೆಕ್ಸ್ಟ್ ಇದೇ ಅಡ್ಡಿಲ್ಲ ನಮ್ಮಂಗೆ ಅತ್ತೇನು ಆಗಳಿಗೆ ಲೈಕ್ ಇತ್ತು ಮರಿ ಇನ್ನೂ ಬೇಡ ಅಂದೇಳಿ ನಮಗೆಲ್ಲ ಗೊತ್ತಿಲ್ಲ ಹಿಂಗೆಲ್ಲ ಆಯ್ತು. ಮತ್ತು ಯದ್ವೇಷ ಮತ್ಸರ ಮತ್ತೊಂದು ಅವ್ರನ್ನ ಕಂಡ್ರೆ ಇವ್ರಿಗೆ ಆಗ್ತಿಲ್ಲ ಇವ್ರನ್ನ ಕಂಡ್ರೆ ಅವ್ರಿಗೆ ಆಗ್ತಿಲ್ಲ ಅದು ಸ್ವಾಭಾವಿಕವೇ. ಬಟ್ ಬೆಳೆಸೋರು ಕಡಿಮೆ ನಾವು ಬೆಳಿಗ್ಗೆಷ್ಟೇ ಬಿಟ್ಟರೆ ಬೆಳೆಸೋರು ಕಡಿಮೆ ಖಾಲಿ ಹೇಳುವರು ಜಾಸ್ತಿ ಹೇಳ್ತಾರೆ ಖಾಲಿ ಹೇಳುವರು ಯಾವತ್ತು ನಿಮ್ಮ ಕಾಲು ಕೇಳೋದು ಆಡು ಮಾತಿಗೆ ಚಂದ ಅದು ಕರೆಕ್ಟ್. ಖಾಲಿ ಹೇಳುವರು ಯಾವತ್ತು ತೊಂದರೆ ಇಲ್ಲ ಅವ್ರು ನಿಮ್ಮ ಕಾಲು ಕೇಳಗಿರ್ತಾರಂದೇಳಿ ಕಾಲು ಕೇಳಗಿರ್ತಿರೋದು ಎಷ್ಟು ಹೇಳಿದ್ರು ಅಂದ್ಕೊಂಡು ನಾವು ಒಂದು ಕಾಲ ನಿಂತಲ್ಲಿ ಹೇಳಿದ್ರೆ ಅಲ್ದಾ ಆಗಲಿ ನಮ್ಮ ಹಿಂಗೆ ನಂಬಿಕಿಲ್ಲಲ್ಲ ಹಿಂಗೆ ಕಾಣ್ತೀರಿ ಕತ್ತು ಕಾಲು ಕೆಳಗೆ ಇದ್ರು ಅಂದೇಳಿ ಅಲ್ಲ ಅದೇ ಕನ್ನಡದ ಒಡನಾಟ ಇತ್ತಲ್ಲ ಅದು ಭಾಳ ಸುದೀರ್ಘವಾದದ್ದು ನಿಮ್ಮ ನಾಟಕಗಳ ಮೂಲಕ ಇರ್ಬೋದು ಸಿನಿಮಾಗಳ ಮೂಲಕ ಇರ್ಬೋದು ನೀವು ಅದನ್ನು ನಿಮ್ಮದಾಗಿಸ್ಕೊಂಡಿರಿ. ಆ ನೆಲೆಯಲ್ಲಿ ಮಾತಾಡೋದಾದರೆ ಕುಂದಾಪುರ ಕನ್ನಡದ ಬಗ್ಗೆ ನಿಮ್ಮದು ಒಂದಿಷ್ಟು ಅಭಿಪ್ರಾಯನ ಹೇಳೋದಾದರೆ ಕುಂದಾಪುರ ಕನ್ನಡದ ಬಗ್ಗೆ ಎಂತ ಹೇಳೋಕ್ಕಿಲ್ಲ. ಕುಂದಾಪುರ ಕನ್ನಡವೇ ನಾವು ನಮ್ಮ ರಕ್ತ ನಮ್ಮ ಉಸಿರು ನಮ್ಮ ಹೆಸರು ನಮ್ಮ ತುತ್ತು ಎಲ್ಲ ಕುಂದಾಪುರ ಕನ್ನಡವೇ. ಯಾಕಂದರೆ ನಾವು ಹುಟ್ಟ್ರ ಕೂಡಲೇ ಕಣ್ಬಿಟ್ರ ಕೂಡಲೇ ಬಹುಶಃ ಅಮ್ಮ ಅಬಾ ಅಜ್ಜ ಅಮ್ಮ ಅಂದು ಕೂಗುತ್ತೆ ಕುಂದಾಪುರ ಕನ್ನಡಂಗೆ. ಹೊಸ ಹೊತ್ತು ಹಾಲು ಬೇಕು ಊಟ ಬೇಕು ಅನ್ನ ಬೇಕು ಕುಂದಾಪುರ ಕನ್ನಡವೇ. ಕೇಳಿದ್ದೇ ಕುಂದಾಪುರ ಕನ್ನಡ, ಫಸ್ಟ್ ಶಬ್ದವೇ ಕುಂದಾಪುರ ಕನ್ನಡ, ಈಗ ಇಪ್ಪದು ಕುಂದಾಪುರ ಕನ್ನಡ, ಅಥವಾ ನಾವು ಹೆಸರು ಮಾಡಿದ್ರು ಕುಂದಾಪುರ ಕನ್ನಡದಂಗೆ, ನಾಟಕ ಮಾಡಿದ್ರು ಕುಂದಾಪುರ ಕನ್ನಡದಂಗೆ.
ಕುಂದಾಪುರ ಕನ್ನಡದ ನಾಟಕ ಮಾಡ್ತು ನಮ್ಮನ್ನು ಬೆಳೆಸದಿದ್ರು ಕುಂದಾಪುರ ಕನ್ನಡದ ಆ ಪ್ರೇಕ್ಷಕರೇ ನಮ್ಮನ್ನೀಗ ಎಲ್ಲೋ ಸಿನಿಮಾದವ್ರು ಗುರುತಿಸ್ಬೋದು. ಆದರೆ ತೊಟ್ಲಿ ಹಾಕಿ ತೂಗಿದವರು ಆಡಿಸಿದವರು ಲಾಲಿಸಿದವರು ಪಾಲಿಸಿದವರು ಕುಂದಾಪುರ ಕನ್ನಡದವರೇ, ಕುಂದಾಪುರದವರೇ, ನಮ್ಮವರೇ. ಸೊ ಅವರೆಲ್ಲ ಎಂತ ಹೇಳೋಕಿತ್ತು ಮನೆಯವರಿದ್ದಂಗೆ ಆ ಕುಂದಾಪುರ ಭಾಷೆ ಅಂತ ಬಂದಾಗಳಿಕೆ. ಸೊ ಅವರೆಲ್ಲರೂ ಹಾಕಿ ಹೊಡೆದ ಕೈ ಚಪ್ಪಳೆ ವಿಜಿಲ್ಲು ವಾ ಅಂತ ಹೇಳದ್ದು, ಖುಷಿ ಬೆನ್ ತಟ್ಟದ್ದು, ಮಾತಾಡೋದು, ಮೆಸೇಜ್ ಹಂಗೆ ಖುಷಿಪಟ್ಟು ಹೇಳೋದು, ಫೋನ್ ಮಾಡಿ ಹೇಳೋದು, ಅದು ಅವಕಾಶಗಳನ್ನು ಕೊಟ್ಟದ್ದು, ಬೆಳೆಸಿದ್ದು ಎಲ್ಲಿ ಮಟ್ಟಿಗೆ ಎಲ್ಲರೂ ಅವರೇ. ಮತ್ತು ನಾವೆಂತ ಇದ್ದು ಎಷ್ಟು ಹೇಳರು ಹೇಳೋಕೆ ಎಂಥದ್ದಿಲ್ಲ, ಹೇಳ್ರಿ ತಪ್ಪಾತು ಹೇಳೋಕೆ ಅಂತ ಇಲ್ಲ. ಬೆಳೆಸದ್ದೇ ಅವರು ನಮ್ಮನ್ನು, ನಮ್ಮದೇ ಕುಂದಾಪುರ ಕನ್ನಡ, ನಮ್ಮದೇ ಭಾಷೆ, ಬೆಳೆಸದ್ದೇ ಅವರೇ ಈ ಮಟ್ಟಕ್ಕೆ ತಂದು ಕೂರಿಸೋದಕ್ಕೆ ನಮ್ಮನ್ನು ಯಾವತ್ತೂ ಚಿರಋಣಿ ಥ್ಯಾಂಕ್ಸ್ ಹೇಳಕ್ಕೆ ಹೃದಯಾಂತರಗಳದ ಕೃತಜ್ಞತೆ ಹೇಳೋಕ್ಕಷ್ಟೇ, ಮತ್ತೆಂತ ಹೇಳೋಕಿತ್ತು ಇಷ್ಟೇ. ಯಾವತ್ತೂ ಅದು ಕುಂದಾಪುರ ಡಾಟ್ ಕಾಮ್ನ ಈ ವಿಶೇಷ ಸಂದರ್ಶನದಲ್ಲಿ ಭಾಗವಹಿಸಿ ನಿಮ್ಮ ಬದುಕಿನ ಅನುಭವಗಳನ್ನು ಹಂಚಿಕೊಂಡದಕ್ಕೆ ಕುಂದಾಪುರ ಡಾಟ್ ಕಾಮ್ ಪರವಾಗಿ ನಿಮಗೆ ಅನಂತ ಧನ್ಯವಾದ. ನಿಮಗೂ ಕೂಡ, ಯಾಕಂದರೆ ಕುಂದಾಪುರ ಡಾಟ್ ಕಾಮ್ ನಾನು ತುಂಬ ಟೈಮಿಂದ ಕಾಣ್ತಾ ಇದ್ದೆ. ನಿಮ್ಮ ಕಾರ್ಯಕ್ರಮಗಳು ಇಲ್ಲಿ ನಮ್ಮ ಕುಂದಾಪುರ ಕನ್ನಡ ನಡೆಯುವ ಹಬ್ಬ ಹರಿದಿನ ಇಲ್ಲಿ ಮತ್ತೊಂದು ಮಗದೊಂದು ಇಲ್ಲಿರುವ ಒಂದು ಪ್ರತಿಭೆಗಳನ್ನು ಗುರುತಿಸೋದು ಪ್ರತಿ ಒಂದರಲ್ಲೂ ನಿಮ್ಗೆ ಎಷ್ಟು ಕಣ್ಣಿಗೆ ಬೀಳೋದು ಅಷ್ಟುಗಳನ್ನು ಗಾಳ ಹಾಕಿ ಎತ್ತಿ ಅನ್ನೋದಕ್ಕ ಒಂದು ಅದು ಎಷ್ಟೋ ಜನ ಮತ್ತೂ ಬೆಳಕಿಗೆ ಬರ್ತಾರೆ ಅಥವಾ ಅವ್ರ ಒಳಗಿರೋ ಕೆಲವು ವಿಚಾರಗಳನ್ನು ಗೊತ್ತಿಲ್ಲದಿರುವ ಕೆಲವರಿಗೆ ಗೊತ್ತಾಪಂಗೆ ಮಾಡ್ತಾಯಿದ್ರಿ. ಸೊ ಒಳ್ಳೆಯ ಕೆಲಸ ಮಾಡ್ತಾಯಿದ್ರಿ, ನೀವು ಒಳ್ಳೆಯ ನಿರೂಪಣೆ ಮಾಡ್ತಾಯಿದ್ರಿ, ಎಷ್ಟೋ ಜನ ಸಹಸ್ರಾರು ಜನ ವೀಕ್ಷಕರಿದ್ರು ಇದಕ್ಕೆ. ಸೊ ಎಲ್ರಿಗೂ ಮತ್ತು ಈ ಸಂಸ್ಥೆಗೆ ಕುಂದಾಪುರ ಕನ್ನಡ ಡಾಟ್ ಕಾಮ್ ಸಂಸ್ಥೆಗೆ ನನ್ನ ಕಡೆ ಶುಭ ಹಾರೈಕೆ. ಹಾಗೆ ಪ್ರೀತಿ ಹಿಂಗೆ ಇರಲಿ, ಎಲ್ರಿಗೂ ದೇವರು ಒಳ್ಳೆ ಬುದ್ಧಿ ಕೊಡಲಿ, ಆಯುರ ಆರೋಗ್ಯ ಐಶ್ವರ್ಯ ಕೊಡಲಿ. ಕೆಟ್ಟದನ್ನು ನಾವು ಯಾರೂ ಮಾಡೋದು ಬೇಡ, ಒಳ್ಳೆದನ್ನೇ ಮಾಡ್ತೇಪ್ಪ. ಮತ್ತೊಂದು ಒಂದು ಮಾತು ಹೇಳ್ತೀನಿ, ನಿಮ್ಮ ಕಾರ್ಯಕ್ರಮ ಮುಗಿಸೋದಂದ್ರಿ ನಾನು ಹೇಳ್ತೀನಿ, ಕೆಲವ್ರು ಮುಖ ಕಂಡ್ರು ಕೊಡಲೆ, ನಾನು ಹೇಳೋದು ಕೆಲವ್ರು ಮುಖ ಕಂಡ್ರು ಕೊಡಲೆ ಪುನಃ ಕಾಣ್ಕೊಂಬಾಗತ್ತೆ. ಕಾರಣ ಒಂದೇ, ಒಳ್ಳೆ ಯೋಚನೆ ಮಾಡ್ತಾಯಿರ್ತಾರೆ ಅವರು, ಬ್ರೈಟ್ ಇರುತ್ತೆ. ಕೆಲವ್ರ ಮುಖ ಬರುತ್ತೆ, ಅವ್ರು ಯಾರು ಎಲ್ಲಿ ಬತ್ತಿ ಇಡೋದು ಅಂತ ಯೋಚನೆ ಮಾಡ್ತಾಯಿರ್ತಾರೆ. ಆ ಬತ್ತಿ ಇಡೋ ಕೆಲಸಕ್ಕೆ ನಾವು ಯಾರು ಹಾಕೋದು ಬೇಡ. ನಾನು ಹೇಳೋದು ಕೆಲವರಿಗೆ ಒಂದೇ, ನೀವು ನಿಮ್ಮ ಅಂಗಳದಂಗೆ ಹೂವಿನ ಗಿಡ ನೆಟ್ಟರೆ ಅಂತ ಸಿಕ್ಕತ್ತೆ, ಹೂವು ಸಿಕ್ಕತ್ತು, ಮುಳ್ಳಿನ ಗಿಡ ನಡಿ ಮುಳ್ಳು ಸಿಕ್ಕತ್ತು. ಸೇಮ್ ಟೈಪ್ ಹೃದಯದೊಳಗೆ ಮನಸ್ಸಿನೊಳಗೆ ಒಳ್ಳೆ ಯೋಚನೆ ಮಾಡ್ತಾರೆ ಒಳ್ಳೆ ರಾತ್ರಿ, ಕೆಟ್ಟ ಯೋಚನೆ ಮಾಡ್ತಾರೆ ಕೆಟ್ಟ ಚಾಯ್ಸ್ ನಮ್ಮದು. ಅದಕ್ಕೆ ಸುಮ್ಮನೆ ಹೇಳಿದ್ರಿ, ಕಾರ್ಯಕ್ರಮ ಹೆಣ್ಣು ಮಾಡ್ತಾಬಿಟ್ಟಿರಿ ನೀವು. ಓಕೆ, ಎಲ್ರಿಗೂ ನಮಸ್ಕಾರ, ಥ್ಯಾಂಕ್ ಯು. ಪ್ರೀತಿ ಹಿಂಗೆ ಇರಲಿ, ಥ್ಯಾಂಕ್ ಯು ನಿಮಗೂ ಕೂಡ.